ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಸೂರ ಚಂದ್ರ ಮಂಗಳ ಬುಧ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಶ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಇವತ್ತಿನ ವಿಶೇಷ ಕಾರ್ಯಕ್ರಮ ಧನುಸ್ಸು ರಾಶಿಗೆ ಯಾವ ಎಲ್ಲ ವೃತ್ತಿ ಉದ್ಯೋಗ ವ್ಯಾಪಾರ ಉದ್ಯಮ ಇವೆಲ್ಲ ಆಗಿ ಬರುತ್ತೆ ಅನ್ನೋದ್ರೊಂದು ವಿಶ್ಲೇಷಣೆ. ಈ ಹಿಂದೆ ನಕ್ಷತ್ರಗಳಿಗೆ ಅನುಗುಣವಾದ ವಿಶೇಷವಾದ ಕಾರ್ಯಕ್ರಮಗಳಲ್ಲಿ ನಕ್ಷತ್ರಗಳಿಗೆ ಅನುಗುಣವಾಗಿ ವೃತ್ತಿ ಉದ್ಯೋಗ ವಿಶೇಷಗಳನ್ನೆಲ್ಲ ಹೇಳಿದ್ದೆ, ವಿಡಿಯೋಗಳನ್ನು ನಾವು ವೀಕ್ಷಿಸಿದ್ದೀರಾ. ಇನ್ನು ಹಲವಾರು ಜನರಿಗೆ ತಮ್ಮ ಒಂದು ರಾಶಿಗೆ ಅನುಗುಣವಾಗಿ ಯಾವ ವೃತ್ತಿ ಉದ್ಯೋಗ ಅಥವಾ ಯಾವ ಒಂದು ಕ್ಷೇತ್ರಗಳು ಯಾವ ಫೀಲ್ಡ್ ಆಯ್ಕೆ ಮಾಡಿಕೊಳ್ಳೋದು ಅನ್ನೋದ್ರ ಬಗ್ಗೆ ಬಹಳಷ್ಟು ಒಂದು ಜಿಜ್ಞಾಸೆ ಇರುತ್ತೆ. ಅಲ್ಲದೆ ಇಲ್ಲಿ ಹೇಳುವಂಥದ್ದು ನಿಮ್ಮ ರಾಶಿಗೂ ಆಗುತ್ತೆ ಅಥವಾ ಲಗ್ನಕ್ಕೂ ಆಗುತ್ತೆ. ಉದಾಹರಣೆಗೆ ಇಲ್ಲಿ ಧನುರಾಶಿಯಲ್ಲಿ ಜನಿಸಿದವರಿಗೂ, ಧನುರಾಶಿ ಅಂದರೆ ನೀವು ಹುಟ್ಟಿದ ಸಮಯದಲ್ಲಿ ಚಂದ್ರನ ಇರುವಂಥ ರಾಶಿಯೇ ನಿಮ್ಮ ರಾಶಿ. ಅಥವಾ ಭಾರತೀಯ ಒಂದು ಗಣನೆಯ ಪ್ರಕಾರ, ಸೌರಮಾನ ಗಣನೆ ಅಲ್ಲ, ಚಂದ್ರಮಾನ ಗಣನೆಯ ಪ್ರಕಾರ ಅಲ್ಲಿ ಚಂದ್ರನು ಇರುವ ರಾಶಿಯೇ ನಿಮ್ಮ ಜನ್ಮ ರಾಶಿ ಎಂದು ಆಗುತ್ತೆ. ಹಾಗೆಯೇ ಜನ್ಮ ಲಗ್ನ ಸಹ ಧನುರಾಗಿರೋದವರಿಗೆ, ಉದಾಹರಣೆಗೆ ಧನುರಾಶಿ ಹುಟ್ಟಿದವರು ತಕ್ಕಂಥ ಧನು ಲಗ್ನವೂ ಬರ್ಬೋದು, ಅಥವಾ ಅವರಿಗೆ ಮೀನ ಲಗ್ನವೂ ಬರ್ಬೋದು, ಮೇಷ ಲಗ್ನವೂ ಬರ್ಬೋದು. ಆದರೆ ಧನು ಲಗ್ನದಲ್ಲಿ ಯಾವ ಹುಟ್ಟಿರ್ತಾರೋ, ಲಗ್ನ ಅಂದರೆ ಹುಟ್ಟಿರುವ ಸಮಯ, ನಿಮ್ಮ ಹುಟ್ಟಿರುವ ಸಮಯಕ್ಕೆ ಅನುಗುಣವಾಗಿ ಅಲ್ಲಿ ಆ ಲಗ್ನ ಅಲ್ಲಿ ಯಾವ ಕಾಲದಲ್ಲಿರುತ್ತೆ, ಅದಕ್ಕೆ ಆ ದಿನದ ಲಗ್ನ ಆ ಸಮಯದ ಲಗ್ನವನ್ನು ಅಲ್ಲಿ ಧನು ಲಗ್ನ ಅಂತ ಬಂದರೆ, ಅಂತ ಧನು ಲಗ್ನದವರೆಗೂ ಧನುರಾಶಿಯವರೆಗೂ ಯಾವ್ಯಾವ ವೃತ್ತಿ ವ್ಯಾಪಾರ ಆಗತ್ತೆ ಅನ್ನೋದನ್ನು. ಧನುರಾಶಿಯು ವಿಶೇಷವಾಗಿ ಅದು ಗುರುವಿನ ಒಂದು ಆಧಿಪತ್ಯದಲ್ಲಿ ಬರುವಂಥ ರಾಶಿ, ಗುರು ಗ್ರಹದ ಒಂದು ಆಧಿಪತ್ಯ. ಧನುಸ್ಸು ಮತ್ತು ಮೀನರಾಶಿಗೆ ಗುರು ಅಧಿಪತ್ಯನಾಗಿದ್ದಾನೆ. ಮೂಲ ನಕ್ಷತ್ರದ ನಾಲ್ಕು ಪಾದ, ಪೂರ್ವಾಷಾಢ ನಕ್ಷತ್ರದ ನಾಲ್ಕು ಪಾದ ಮತ್ತು ಉತ್ತರಾಷಾಢ ನಕ್ಷತ್ರದ ಒಂದು ಪಾದ ಸೇರಿ ಅಲ್ಲಿ ಧನುಸ್ಸು ರಾಶಿ ಆಗಿರುವಂಥದ್ದು. ಮೂಲ ನಕ್ಷತ್ರಕ್ಕೆ ಕೇತುವಿನ ಒಂದು ಅಧಿಪತ್ಯ ಇರುತ್ತೆ, ಅಲ್ಲಿ ಪೂರ್ವಾಷಾಢ ನಕ್ಷತ್ರಕ್ಕೆ ಶುಕ್ರನ ಅಧಿಪತ್ಯ ಇರುತ್ತೆ, ಅದೇ ಉತ್ತರಾಷಾಢ ನಕ್ಷತ್ರಕ್ಕೆ ರವಿ ಅಧಿಪತ್ಯ ಇರುತ್ತೆ. ಅಂದರೆ ಮೂಲ ಪುರುಷ ಅಲ್ಲಿ ನಿಮಗೆ ಗುರು ಆಗಿದ್ದಾನೆ. ಅಲ್ಲಿ ನಕ್ಷತ್ರಗಳಿಗೆ ಅನುಗುಣವಾಗಿ ದಶಾಧಿಪತಿಗಳು ಅಂತ ಹೇಳ್ತಾರೆ. ಮೂಲ ನಕ್ಷತ್ರದ ದಶಾಧಿಪತಿ, ಉದಾಹರಣೆಗೆ ಮೂಲ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಅವರಿಗೆ ಜನ್ಮ ಕಾಲದಲ್ಲಿ ಬರುವಂಥದ್ದು ಕೇತು ದಶೆ. ಪೂರ್ವಾಷಾಢ ನಕ್ಷತ್ರದಲ್ಲಿ ಯಾರು ಹುಟ್ಟಿರ್ತಾರೋ ಅವರಿಗೆ ಜನನ ಕಾಲದಲ್ಲಿ ಬರುವಂಥ ದಶೆ ಶುಕ್ರ ದಶೆ. ಇನ್ನು ಉತ್ತರ ಷಾಢ ನಕ್ಷತ್ರದಲ್ಲಿ ಯಾರು ಹುಟ್ಟಿರ್ತಾರೋ ಅವರಿಗೆ ಜನನ ಕಾಲದಲ್ಲಿ ರವಿ ಅಥವಾ ಸೂರ್ಯನ ದಶೆ ಬರುವಂಥದ್ದು. ಈ ರೀತಿ ಮೂರು ನಕ್ಷತ್ರಗಳು ಸೇರಿ ಆಗುವಂಥ ಧನುರಾಶಿ, ಧನುಸ್ಸು ಅಥವಾ ಒಂದು ಆ ಒಂದು ಬಿಲ್ಲಿನ ಆಕಾರದ ಒಂದು ಚಿಹ್ನೆಯನ್ನು ಅಲ್ಲಿ ಸೂಚಿಸ್ತಾರೆ ಧನುಸ್ಸಿಗೆ. ಇಲ್ಲಿ ಈ ರಾಶಿ ವಿಶೇಷವಾಗಿ ಅಗ್ನಿತತ್ವವನ್ನು ಅಲ್ಲಿ ದ್ವಿಸ್ವಭಾವವನ್ನು ದಿವಾಬಲಿ ಸ್ವರೂಪವನ್ನು ಜೊತೆಗೆ ಕ್ಷತ್ರಿಯವಾದ ಒಂದು ಗುಣವನ್ನು ಸೂಚಿಸುತ್ತೆ. ಹಾಗಾಗಿ ಇಲ್ಲಿ ವಿಶೇಷವಾಗಿ ಅಗ್ನಿತತ್ವದ ಸಂಬಂಧಿತವಾದ ಎಲ್ಲ ಕ್ಷೇತ್ರಗಳು ಇವ್ರಿಗೆ ಆಯ್ಕೆಯಲ್ಲಿ ಬರುತ್ತೆ. ಇನ್ನು ಈ ಧನುಸ್ಸು ರಾಶಿಯವರು ಹುಟ್ಟಿದವರು ತಮ್ಮ ವಿದ್ಯಾಭ್ಯಾಸಕ್ಕೆ ಯಾವ ಎಲ್ಲ ಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಳ್ಳೋದು ಅಂತ ಕೇಳಿದರೆ, ಗುರುವಿನ ವಿಶೇಷವಾದ ಒಲವು ಇರೋದರಿಂದ, ಶುಕ್ರನ ಅನುಗ್ರಹವು ಇರೋದರಿಂದ ಅವರಿಗೆ ಅಲ್ಲಿ ಕೆಲವರಿಗೆ ಇನ್ನು ರವಿಯ ಅನುಗ್ರಹವು ಸಹ ಅಲ್ಲಿ ವ್ಯಕ್ತವಾಗಿರೋ ಕಾರಣ ಅಲ್ಲಿ ಹೆಚ್ಚಿನ ಎಲ್ಲ ಕ್ಷೇತ್ರಗಳು ಧನುರಾಶಿಯವರಿಗೆ ಆಗಿಬಿಡುತ್ತೆ. ಗುರು ಅಂದರೆ ನಮ್ಮ ಎಲ್ಲ ಜ್ಞಾನವನ್ನು ಕೊಡುವಂಥ ಒಂದು ಶಕ್ತಿ, ಅದು ಶಿಕ್ಷಣವನ್ನು ಜ್ಞಾನವನ್ನು ವಿದ್ಯೆಯನ್ನು ಬುದ್ಧಿಯನ್ನು ಎಲ್ಲ ಸೂಚಿಸುವಂಥ ಆ ಗುರುವಿನ ಸ್ವರೂಪ. ಹಾಗಾಗಿ ಹೆಚ್ಚಿನ ಎಲ್ಲ ಕ್ಷೇತ್ರದವರು ಧನುರಾಶಿಯವರಿಗೆ ಆಗಿ ಬರುತ್ತೆ. ಯಾವ ಕ್ಷೇತ್ರನೂ ಆಗಿ ಬರಲ್ಲ ಅನ್ನೋದು ಹೆಚ್ಚಿನದೇ ಅಲ್ಲ, ಹೆಚ್ಚಿನ ಕ್ಷೇತ್ರಗಳು ಆಗಿ ಬರುವಂಥ ಒಂದು ರಾಶಿ ಧನುರಾಶಿ ಆಗಿರುತ್ತೆ. ಅಲ್ಲಿ ವಿಶೇಷವಾಗಿ ಆರ್ಟ್ಸ್ ಅಂತ ತಗೊಳ್ಳೋಣ. ಈಗಿನ ಕಾಲದಲ್ಲಿ ಆರ್ಟ್ಸ್ ಅನ್ನೋದು ಸ್ವಲ್ಪ ಈಗ ಹೆಚ್ಚಿನ ಒಂದು ಪ್ರಾಶಸ್ತ್ಯ ಪಡೀತಿಲ್ಲ, ಆದರೆ ಆರ್ಟ್ಸ್ ಅನ್ನೋ ಕೋರ್ಸ್ ಇರುತ್ತೆ, ಕಲೆ ಅಂತ ಹೇಳೋದು. ಅದರಲ್ಲಿ ಹಿಸ್ಟ್ರಿ, ಸೋಷಿಯಾಲಜಿ, ಪೊಲಿಟಿಕಲ್ ಸೈನ್ಸ್ ಮುಂತಾದವೆಲ್ಲ ಇರುತ್ತೆ, ರಾಜಕೀಯ ಶಾಸ್ತ್ರ, ಆಮೇಲೆ ಕಾನೂನು ಮುಂತಾದವುಗಳಲ್ಲಿರುತ್ತವೆ. ಅವನ್ನು ಸಹ ಅಭ್ಯಾಸ ಮಾಡುವಂಥ ಧನುರಾಶಿಯವರಿಗೆ ಆಗಿ ಬರುತ್ತೆ. ಇನ್ನು ಇನ್ನು ಇನ್ನೊಂದು ವಿಭಾಗ ಸೈನ್ಸ್ ಅಥವಾ ವಿಜ್ಞಾನ, ವಿಜ್ಞಾನದ ವಿಭಾಗದಲ್ಲಿ ಧನುರಾಶಿಯವರು ಖಂಡಿತ ಸಾಧನೆ ಮಾಡ್ತಾರೆ. ವಿಜ್ಞಾನದ ವಿಭಾಗವು ನಿಮಗೆ ಶಿಕ್ಷಣದಲ್ಲಿ ಖಂಡಿತ ನೀವು ಸೈನ್ಸ್ ಆಸಕ್ತಿ ಉಳ್ಳವರು, ವಿಶೇಷವಾಗಿ ಈ ಮೂಲ ನಕ್ಷತ್ರದವರಿಗೆ ಜೊತೆಗೆ ಉತ್ತರಾಷಾಢ ನಕ್ಷತ್ರದವರಿಗೆ ಧನುರಾಶಿಯಲ್ಲಿ ಜನಿಸಿದವರಿಗೆ ವಿಶೇಷವಾಗಿ ವಿಜ್ಞಾನದ ಕಡೆ ಜಾಸ್ತಿ ಆಸಕ್ತಿ ಬರುತ್ತೆ. ಅಂಥವರು ವಿಜ್ಞಾನವನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು, ವಿಜ್ಞಾನದಲ್ಲಿ ನಿಮಗೆ ಯಾವುದೇ ರೀತಿಯ ಬ್ರಾಂಚನ್ನು ನೀವು ಆಯ್ಕೆ ಮಾಡಿಕೊಳ್ಳೋದು ಖಂಡಿತ ಆಗತ್ತೆ. ಇನ್ನು ಕಾಮರ್ಸ್ ಆಗುತ್ತಾ? ಖಂಡಿತ ಖಂಡಿತ ಕಾಮರ್ಸೂ ಆಗತ್ತೆ. ಆದರೆ ಅಲ್ಲಿ ನಿಮಗೆ ವಿಜ್ಞಾನ ಮತ್ತು ಆರ್ಟ್ಸ್ನಷ್ಟು ಕಾಮರ್ಸ್ ಅಷ್ಟು ಉತ್ತಮ ಅಲ್ಲ. ಮೂರನೇ ಆಯ್ಕೆ ಕಾಮರ್ಸ್ ಆಯ್ಕೆ ಮಾಡ್ಕೊಳ್ಬೋದು ಧನುರಾಶಿಯವರಿಗೆ. ಕಾಮರ್ಸ್ ಅಂದರೆ ವಾಣಿಜ್ಯ ಶಾಸ್ತ್ರ ಅಂತ ಹೇಳ್ತೇನೆ. ಅಲ್ಲಿ ಬ್ಯಾಂಕಿಂಗು, ಫೈನಾನ್ಸು, ಅಕೌಂಟ್ಸು, ಸಿ ಎ ಮುಂತಾದವೆಲ್ಲ ಕ್ಷೇತ್ರಗಳಿಗೆ ಹೋಗಲಿಕ್ಕೆ, ಅದು ಬೇರೆ ಬೇರೆ ರೀತಿಯ
ಈ ಲೆಕ್ಕಪತ್ರಗಳ ವಿಚಾರವಾಗಿ ಅಲ್ಲಿ ಜೊತೆಗೆ ಬೇರೆ ಬೇರೆ ರೀತಿಯ ಆಡಿಟರ್ಗಳನ್ನು ಆಗಲಿಕ್ಕೆ ಆಗಲಿ ಅಥವಾ ಯಾವುದೇ ರೀತಿಯ ಒಂದು ಕಂಪನಿಗಳಲ್ಲಿ ಯಾವುದಾದರೂ ನಿಮ್ಮ ಕಮರ್ಷಿಯಲ್ ಆಪರೇಷನ್ಗಳನ್ನು ನಿಭಾಯಣೆ ಮಾಡಿದಾಗಲಿ ಇವೆಲ್ಲ ಕಾಮರ್ಸ್ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಳ್ತಾರೆ. ಕಾಮರ್ಸ್ ಕ್ಷೇತ್ರ ನಿಮಗೆ ಖಂಡಿತ ಆಗಿ ಬರುತ್ತೆ ಆಗಿ ಬರೋದು ಅನ್ನೋದನ್ನು ಅಂದಿರಲಿಲ್ಲ. ಇನ್ನು ಈಗಿನ ಒಂದು ವಿಶೇಷವಾಗಿ ಆಸಕ್ತಿ ಇರುವಂಥ ಕ್ಷೇತ್ರ ಹೆಚ್ಚು ಪ್ರಚಾರದಲ್ಲಿರುವಂಥದ್ದು ಇಂಜಿನಿಯರಿಂಗ್ ಮತ್ತು ಮೆಡಿಕಲ್. ಖಂಡಿತ ಇಂಜಿನಿಯರಿಂಗ್ ಕ್ಷೇತ್ರವು ಧನುರಾಶಿಯವರಿಗೆ 100ಕ್ಕೆ 100 ಭಾಗ ಆಗಿ ಬರುತ್ತೆ. ನಿಮ್ಮ 3 ನಕ್ಷತ್ರಗಳು, ಉದಾಹರಣೆಗೆ ಮೂಲ ನಕ್ಷತ್ರಕ್ಕೂ, ಪೂರ್ವಾಷಾಢ ನಕ್ಷತ್ರಕ್ಕೂ, ಉತ್ತರಾಷಾಢ ನಕ್ಷತ್ರಕ್ಕೂ, 3 ನಕ್ಷತ್ರ ಯಾವುದೇ ನಕ್ಷತ್ರದಲ್ಲಿ ಹುಟ್ಟಿರಲಿ, ನಿಮಗೆ ಅಥವಾ ನಿಮ್ಮ ಲಗ್ನವು ಧನುರ್ಲಗ್ನ ಆಗಿದ್ದರೆ ಆ ಲಗ್ನದಲ್ಲಿ ಸಹ ನಿಮ್ಮ ಲಗ್ನಕ್ಕೆ ಸಂಬಂಧಪಟ್ಟ ನಕ್ಷತ್ರ ಈ 3ರಲ್ಲಿ ಯಾವುದೇ ಆಗಿರಲಿ, ನಿಮಗೆ ಇಂಜಿನಿಯರಿಂಗ್ ಕ್ಷೇತ್ರವು ಅದ್ಭುತವಾದ ಫಲವನ್ನು ಎಲ್ಲರಿಗೂ ಕೊಡುತ್ತೆ. ಧನುರಾಶಿಯವರು ಇಂಜಿನಿಯರಿಂಗನ್ನು ತಮ್ಮ ಒಂದು ನೆಚ್ಚಿನ ಆಯ್ಕೆಯಾಗಿ ಮಾಡ್ಕೊಳ್ಬೋದು. ಇಂಜಿನಿಯರಿಂಗಲ್ಲಿ ಯಾವ ಇಂಜಿನಿಯರಿಂಗಲ್ಲಿ ಆಗುತ್ತೆ, ಹೆಚ್ಚಿನ ಎಲ್ಲ ಇಂಜಿನಿಯರಿಂಗ್ಗಳು ನಿಮಗೆ ಆಗಿಬರುತ್ತೆ. ಉದಾಹರಣೆಗೆ ಮೆಕ್ಯಾನಿಕಲ್ ಆಗುತ್ತೆ ಆಗುತ್ತೆ, ಇಲೆಕ್ಟ್ರಿಕಲ್ ಆಗುತ್ತೆ, ಸಿವಿಲ್ ಅನ್ನೋದು ಆಗುತ್ತೆ, ಅಥವಾ ಈಗಿನ ಒಂದು ಜಾಸ್ತಿ ಒಂದು ಡಿಮಾಂಡ್ ಅಂತ ಬೇಡಿಕೆಯಲ್ಲಿರುವಂಥದ್ದು ಎಲೆಕ್ಟ್ರಾನಿಕ್ಸ್, ಕಮ್ಯುನಿಕೇಷನು, ಆಮೇಲೆ ಈ ಕಂಪ್ಯೂಟರ್ ಸೈನ್ಸು, ಆಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ರೋಬೋಟಿಕ್, ಏನೇನು ಹೊಸ ಥರದ ಬಂದು ಅವೆಲ್ಲವೂ ನಿಮಗೆ ಆಗಿ ಬರುವಂಥ ಕ್ಷೇತ್ರಗಳು. ವಿಷಯ ಉದಾಹರಣೆಗೆ ಅಲ್ಲಿ ಕೇತುವಿನ ಪ್ರಭಾವ ಮೂಲ ನಕ್ಷತ್ರ ಇರುತ್ತೆ, ಶುಕ್ರನ ಪ್ರಭಾವ ಪೂರ್ವಾಷಾಢದವರೆಗಿರುತ್ತೆ, ರವಿಯ ಪ್ರಭಾವ ಇರೋ ಕಾರಣ ಅಲ್ಲಿ ನಿಮಗೆ ಇಂಥ ಇಂಜಿನಿಯರಿಂಗ್ನಲ್ಲಿ ಯಾವುದೇ ರೀತಿಯ ಕೋರ್ಸ್ಗಳನ್ನು ಆಯ್ಕೆ ಮಾಡುವುದು ಅಥವಾ ಹೊಸದಾಗಿ ಅನೇಕ ಕೋರ್ಸ್ಗಳು ಬರ್ತಾ ಇರ್ತವೆ ಅಂಥವೆಲ್ಲ ಈಗಿನ ಒಂದು ಟೆಕ್ನಾಲಜಿ ಅಥವಾ ತಂತ್ರಜ್ಞಾನಕ್ಕೆ ಸವಾಲು ಅನ್ನಿಸುವಂತಹ ಕ್ಷೇತ್ರಗಳನ್ನು ನೀವು ಇಂಜಿನಿಯರಿಂಗಲ್ಲಿ ಆಯ್ಕೆ ಮಾಡಿಕೊಳ್ಳಲಿಕ್ಕೆ ಬರುತ್ತೆ ಧನುರಾಶಿಯವರಿಗೆ. ಇನ್ನು ಮೆಡಿಕಲ್ ಕ್ಷೇತ್ರದ ಬಗ್ಗೆ ಕೇಳಿದರೆ ಮೆಡಿಕಲ್ ಕ್ಷೇತ್ರವನ್ನು ನಿಮಗೆ ಒಂದು ನೆಚ್ಚಿನ ಕ್ಷೇತ್ರ ಆಗಿರುತ್ತೆ ಧನುರಾಶಿಯವರು. ಧನುರಾಶಿಯವರು ಭಾಳಷ್ಟು ಈಗಾಗಲೇ ನಾವು ನಮ್ಮ ಒಂದು ಅನುಭವದಲ್ಲಿ ಗಮನಿಸಿದಾಗ ಹೆಚ್ಚಿನವರು ಧನುರಾಶಿಯವರು ಮೆಡಿಕಲ್ ಫೀಲ್ಡ್ನ ಸಕ್ಸಸ್ ಆಗಿದ್ದಾರೆ. ತುಂಬ ಈಗಿನ ಆಗಿನ ಕಾಲದಲ್ಲಿ ನೀಟ್ ಅನ್ನೋದಿರಲಿಲ್ಲ, ಆಗಿನ ಕಾಲದಲ್ಲಿ ಈ PUC ಪರೀಕ್ಷೆಯ ಬಳಿಕ ಅಲ್ಲಿ ಕೆಲವೊಂದು ರಾಜ್ಯಗಳು ಆಯ್ಕೆ ಮಾಡುವಂಥ ಪ್ರಕ್ರಿಯೆ ಇದು. ಆ ಪ್ರಕ್ರಿಯೆಯಲ್ಲಿ ಭಾಳಷ್ಟು ಧನುರಾಶಿಯ ವಿದ್ಯಾರ್ಥಿಗಳು ಆಯ್ಕೆಯಾಗಿ ತಮ್ಮ ಒಂದು ಕೋರ್ಸನ್ನು ಪೂರೈಸಿದ್ದಾರೆ. ಇನ್ನು ಈಗಲೂ ಈಗಿನ ಒಂದು ಲೆಕ್ಕಾಚಾರಕ್ಕೆ ಬಂದಾಗ ನೀಟ್ ಎಕ್ಸಾಮ್ ಅಂತ ಹೇಳ್ತೀವಿ, ಅದರಲ್ಲೂ ಧನುರಾಶಿಯವರು ವಿದ್ಯಾರ್ಥಿಗಳು ಭಾಳಷ್ಟು ಮೇಲುಗೈಯನ್ನು ಸಾಧಿಸುವುದು ನಮ್ಮ ಅನುಭವದಲ್ಲಿ ಕಂಡುಬರುತ್ತೆ. ಹಾಗಾಗಿ ಈ ಧನುರಾಶಿಯವರಿಗೆ ಮೆಡಿಕಲ್ ಫೀಲ್ಡ್ ಅಥವಾ ವೈದ್ಯಕೀಯ ಕ್ಷೇತ್ರ ಸಹ ಖಂಡಿತ ಆಗಿಬಿಡುತ್ತೆ. ಅದರಲ್ಲಿ ನೀವು ಜನರಲ್ ಮೆಡಿಸಿನ್ ಆಗಿ ತೊಗೋಬೋದು ಅಥವಾ ಬೇರೆ ಬೇರೆ ರೀತಿಯ ಸ್ಪೆಷಲೈಸೇಷನ್ಗೆ ಹೋಗ್ಬೋದು ಅಥವಾ ಸರ್ಜರಿಗೆ ನಿಮಗೆ ಶುಕ್ರನು ಅಲ್ಲಿ ಕೇತು ಪೂರಕವಾಗಿರ್ತಾನೆ, ಅಥವಾ ಈಗಿನ ಬರುವಂಥದ್ದು ಬೇರೆ ಬೇರೆ ರೀತಿಯ ರೇಡಿಯೋಲಜಿ ಅಂತ ಹೇಳ್ತೀವಿ. ರೇಡಿಯೋಲಜಿ ಅಂದರೆ ಈ ಕ್ಯಾನ್ಸರ್ಗೆ ಚಿಕಿತ್ಸೆ ಕೊಡುವಂಥದ್ದು, ಜೊತೆಗೆ ಬೇರೆ ಬೇರೆ ರೀತಿಯ ರೇಡಿಯೋಲಜಿ ಡಯಾಗ್ನೋಸಿಸ್ ಅಂತ ಹೇಳ್ತೇವೆ, ಎಕ್ಸ್ರೇ ತೆಗೆಯುವಂಥದ್ದು, MRI ತೆಗೆಯುವಂಥದ್ದು, ಇಂಥ ಕ್ಷೇತ್ರಗಳು ಸಹ ನಿಮಗೆ ಹೆಚ್ಚಿನ ಆದ್ಯತೆಯಾಗಿ ಆಗಿಬರುತ್ತವೆ. ಹಾಗಾಗಿ ಮೆಡಿಕಲ್ ಕ್ಷೇತ್ರದಲ್ಲಿರೋ ಜನರಲ್ ಮೆಡಿಸಿನ್ ಆಗ್ಬೋದು, ಸರ್ಜರಿ ಆಗ್ಬೋದು, ಅಥವಾ ಅದಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ರೀತಿಯ ಡಯಾಗ್ನೋಸಿಸ್ ಅಥವಾ ರೋಗ ಪತ್ತೆಯನ್ನು ಮಾಡುವಂಥ ವಿಧಾನಗಳು, ಆಧುನಿಕ ಬೇರೆ ಬೇರೆ ರೀತಿಯ ಡಯಾಗ್ನೋಸ್ಟಿಕ್ಸ್ ಅಂತ ಹೇಳ್ತೇವೆ, ಅದನ್ನು ಈಗ ಒಂದು ದೊಡ್ಡ ಒಂದು ಶಾಖೆಯಾಗಿದೆ. ಅಂಥದ್ದನ್ನೆಲ್ಲ ಆಯ್ಕೆ ಮಾಡಿಕೊಳ್ಳಿಕ್ಕೆ ಖಂಡಿತ ಈ ಧನುರಾಶಿಯವರಿಗೆ ಬರುತ್ತೆ, ಮೆಡಿಕಲ್ ಫೀಲ್ಡು ಆಗಿಬರುತ್ತೆ. ಇನ್ನು ಫಾರ್ಮಸಿ ಅಥವಾ B Pharma ಇತ್ಯಾದಿ ಮೆಡಿಕಲ್ಗೆ ಸಂಬಂಧಪಟ್ಟದ್ದು ಅದನ್ನು ನಿಮಗೆ ಹೆಚ್ಚಿನ ಒಂದು ಆದ್ಯತೆಯಲ್ಲಿ ಆಗಿ ಬರುವಂಥ ಕ್ಷೇತ್ರ. ಇನ್ನು ಈಗಿನ ಕೆಲವೊಂದು ಆಲ್ಟರ್ನೇಟ್ ಮೆಡಿಸಿನ್ ಅಂತ ಹೇಳ್ತೀವಿ, ಉದಾಹರಣೆಗೆ ಆಯುರ್ವೇದಿಕ್ ಮೆಡಿಸಿನ್ ಇರ್ಬೋದು, ಹೋಮಿಯೋಪತಿ ಇರ್ಬೋದು, ಅಥವಾ ಯೋಗ ಮತ್ತು ನ್ಯಾಚುರೋಪತಿ ಇರ್ಬೋದು, ಈ ರೀತಿ ಹೋಮಿಯೋಪತಿ ಇನ್ನು ಎಲ್ಲ ಸಂಬಂಧಪಟ್ಟಂಥ ಅನೇಕ ರೀತಿಯ ಇನ್ನಿತರ ವೈದ್ಯಕೀಯ ಕ್ಷೇತ್ರಗಳು ಅದನ್ನು ಧನುರಾಶಿಯವರಿಗೆ ಆಗಿ ಬರುವಂಥದ್ದಾಗಿರುತ್ತೆ. ಹಾಗಾಗಿ ಧನುರಾಶಿಯವರಿಗೆ ಯಾವುದೇ ವಿದ್ಯಾಕ್ಷೇತ್ರಗಳು ಆಗಿ ಬರುವುದಿಲ್ಲ ಅನ್ನೋದಿಲ್ಲ, ಹೆಚ್ಚಿನ ಎಲ್ಲ ವಿದ್ಯಾಕ್ಷೇತ್ರಗಳು ಆಗಿ ಬರುತ್ತವೆ. ಇನ್ನು ಲಾ ವಿಚಾರವಾಗಿ ನೋಡಿದರೆ ಲಾ ನಿಮಗೆ ಕೊನೆಯ ಆಯ್ಕೆಯಾಗಿ ಆಗಬೇಕು, ಅಂದರೆ ನಿಮ್ಮ ಮೊದಲನೇ ಆಯ್ಕೆ ಅದು ಆಯ್ಕೆ ಆಗಿರೋದಿಲ್ಲ. ಮೊದಲನೇ ಆಯ್ಕೆ ನಿಮಗೆ ಸೈನ್ಸು, ಇಂಜಿನಿಯರಿಂಗು, ಮೆಡಿಕಲು ಅಥವಾ ಈ ಆರ್ಟ್ಸು, ಆ ಬಳಿಕ ಕಾಮರ್ಸು, ಕೊನೆಗೆ ಬರುವಂಥದ್ದು ಲಾ. ಲಾ ನಿಮಗೆ ಅಷ್ಟೊಂದು ಆಗಿ ಬರೋದಿಲ್ಲ, ಅದಕ್ಕರಲ್ಲಿ ಮೂಲ ನಕ್ಷತ್ರದವರೆಗೂ ಅಷ್ಟೊಂದು ಲಾನ ಮೇಲೆ ಅಷ್ಟೊಂದು ಆದ್ಯತೆ ಬರೋದಿಲ್ಲ. ಇನ್ನು ಈ ಪೂರ್ವಾಷಾಢ ನಕ್ಷತ್ರಕ್ಕೂ ಲಾನ ಮೇಲೆ ಅಷ್ಟೊಂದು ಹಿಡಿತಗಳು ಬರೋದಿಲ್ಲ. ಕೊನೆಯದಾಗಿ ಉತ್ತರಾಷಾಢ ನಕ್ಷತ್ರದವರಿಗೆ ಸ್ವಲ್ಪ ಮಟ್ಟಿಗೆ ರವಿಯ ಒಂದು ನಿಮಗೆ ಅನುಗ್ರಹ ಇರುವ ಕಾರಣ ಅವರಿಗೆ ಸ್ವಲ್ಪ ಲಾ ವಿಚಾರವಾಗಿ ಆಗಿ ಬರುವಂಥ ಸಾಧ್ಯತೆ ಇರುತ್ತೆ. ಲಾ ಆಗಿ ಅಂಥವ್ರು ಉತ್ತರಾಷಾಢ ನಕ್ಷತ್ರದ ಯಾರು ಇದ್ದಾರೆ ಅಥವಾ ಧನು ರಾಶಿ ಧನು ಲಗ್ನದಲ್ಲಿ ನಿಮ್ಮ ರಾಶಿಗೆ ಅಥವಾ ಲಗ್ನಕ್ಕೆ ಸಂಬಂಧಪಟ್ಟ ನಕ್ಷತ್ರ ಉತ್ತರಾಷಾಢ ಆಗಿದ್ದರೆ ಅಂಥವರು ಲಾವನ್ನು ಆಯ್ಕೆ ಮಾಡಿಕೊಂಡ್ರೆ ಸಕ್ಸಸ್ ಆಗ್ತಾರೆ. ಲಾ ಅಲ್ಲಿ ಜೊತೆಗೆ ರಾಜಕೀಯದಲ್ಲಿ ಅಥವಾ ಬೇರೆ ಬೇರೆ ರೀತಿಯ ಈ ಒಂದು ಸಾರ್ವಜನಿಕ ಜೀವನಕ್ಕೆ ಇದಕ್ಕೆಲ್ಲ ಆಯ್ಕೆ ಮಾಡಿಕೊಳ್ಳುವಂಥ ಕ್ಷೇತ್ರವನ್ನೇ ಹೆಚ್ಚಾಗಿ ನಿಮ್ಮನ್ನೊಂದು ಆದ್ಯತೆಯಾಗಿ ತೆಗೆದುಕೊಳ್ಬೋದು. ಇನ್ನು ಅದಕ್ಕಿಂತಲೂ ಹೆಚ್ಚಾಗಿ ನೀವು ಶಿಕ್ಷಣ ಅಥವಾ ಎಜುಕೇಷನ್ ಅಂದರೆ ಟೀಚರ್ ಟೀಚಿಂಗ್ ಆಗುವಂಥದ್ದು, ಟೀಚಿಂಗ್ ಅಂದರೆ ನೀವು ಪ್ರೈಮರಿ LKG ಹಿಡಿದು ನಿಮ್ಮ ಮಾಸ್ಟರ್ಸ್ ಮುಗಿಯೋರು ಅಲ್ಲಿ ಟೀಚರ್ ಅಥವಾ ಒಂದು ಪ್ರೊಫೆಸರು ಬೇರೆ ಅವರಿಗೆ ಹೆಸರು ಅಂತೂ ಬೇರೆ ಇರುತ್ತೆ, ಅಲ್ಲಿ ಟೀಚರ್ ಇರುತ್ತೆ, ಪ್ರೊಫೆಸರು, ಲೆಕ್ಚರರು, ಈ ಥರ ಹೆಸರುಗಳು ಬೇರೆ ಇರ್ತವೆ, ಅಥವಾ ಮೆಂಟರು, ಗೈಡು ಈ ಥರ ಇರ್ತವೆ, ಟ್ರೈನರು ಈ ಥರ ಇರ್ತವೆ, ಬೇರೆ ಬೇರೆ ಹೆಸರು, ಟ್ಯೂಟರ್ ಅಂತ ಕರೀತಾರೆ. ಈ ರೀತಿ ಯಾವುದೇ ರೀತಿಯ ಬೋಧನೆ ಮಾಡುವಂಥವ್ರು ಆ ಬೋಧನೆ ಮಾಡಿದ್ರೆ ಆ ಬೋಧಿಸುವಂಥ ಒಂದು ಹುದ್ದೆ ಖಂಡಿತ ಧನುರಾಶಿಯವರಿಗೆ ಭಾಳಷ್ಟು ಚೆನ್ನಾಗಿ ಆಗಿಬರುತ್ತೆ. ಹಾಗಾಗಿ ನೀವು BEd MEd ಅಥವಾ ಅದಕ್ಕೆ ಸಂಬಂಧಪಟ್ಟ MEn MCom ಅಂತೆಲ್ಲ ಇರುತ್ತೆ, ಮಾಸ್ಟರ್ ಡಿಗ್ರಿಗಳನ್ನು ಮಾಡಬೇಕು, ಅದಕ್ಕೆ ಟೀಚಿಂಗ್ ಮಾಡುವಂಥ ಒಂದು ಕೆಲವು ಟ್ರೈನಿಂಗ್ ಅಂತ ಇರುತ್ತೆ, ಟೀಚರ್ಸ್ ಟ್ರೈನಿಂಗ್ ಕೋರ್ಸ್ ಅಂತ, ಆ ಥರ ಅದನ್ನು ಎಜುಕೇಷನ್ ಸಹ ನಿಮಗೆ ಆಗಿ ಬರುತ್ತೆ.
ಇನ್ನು ವಿಶೇಷವಾಗಿ ನಿಮ್ಮ ಒಂದು ಬೇರೆ ಬೇರೆ ರೀತಿಯ ಈ ವೃತ್ತಿಯಲ್ಲಿ ಆರ್ಕಿಟೆಕ್ಚರು, ಸಿವಿಲು ಇವೆಲ್ಲ ಸಹ ಖಂಡಿತ ನೀವು ಆಯ್ಕೆ ಮಾಡ್ಬೋದು. ಯಾರಿಗೆ ಕೆಲವೊಬ್ಬರಿಗೆ ಆರ್ಕಿಟೆಕ್ಚರ್ನ ಮೇಲೆ ಒಲವಿದೆ, ಅವರು ಆರ್ಕಿಟೆಕ್ಚರ್ ಮಾಡಬೇಕು, ನಿಮಗೆ ಶುಕ್ರ ಮತ್ತು ಅಲ್ಲಿ ಕೇತುವಿನ ಒಂದು ವಿಶೇಷ ಬೆಂಬಲ ಇರುತ್ತೆ ಅವರಿಗೆ. ಆರ್ಕಿಟೆಕ್ಚರ್ ಅಂದರೆ ಊಹೆ ಮೇಲೆ ನೀವು ಯಾವ್ಯಾವುದೋ ಈ ಒಂದು ಕಟ್ಟಡದ ನಕ್ಷೆಯನ್ನು ಮಾಡಲಿಕ್ಕೆ ಊಹೆ ಮಾಡುವಂಥ ಕೆಲವು ವಿಚಾರಗಳಿಗೆ ನೀವು ಆಯ್ಕೆ ಮಾಡ್ಕೊಳ್ಬೋದು. ಇನ್ನು ಈಗಿನ ಒಂದು ವಿಶೇಷವಾಗಿ ನಮ್ಮ ಸಾರಿಗೆ ವಿಧಾನದಲ್ಲಿ ಕ್ರಾಂತಿ ಮಾಡೋದು ವಿಮಾನ ಅಂದರೆ ಆ ವಿಮಾನದ ಒಂದು ಸಂಬಂಧಪಟ್ಟ ಏರೋನಾಟಿಕಲ್ ಇಂಜಿನಿಯರಿಂಗ್ ಇರ್ಬೋದು, ಅಥವಾ ಈ ಪೈಲಟ್ ಆಗುವಂಥದ್ದು, ಪೈಲಟ್ಗಳು ಆಗೋದು, ವಿಮಾನದ ಚಾಲಕರಾಗೋದು, ಅಥವಾ ಈ ಏರ್ ಹೋಸ್ಟೆಸ್ ಅಥವಾ ವಿಮಾನಕ್ಕೆ ಸಂಬಂಧಿಸಿದ ವಿಮಾನದ ಸಾರಿಗೆಗೆ ಸಂಬಂಧಪಟ್ಟ ಯಾವುದೇ ಸೇವೆಗಳನ್ನು ಮಾಡುವಂಥ ಅಂಥ ಕೋರ್ಸ್ಗಳಾಗಲಿ, ಅಂಥ ಶಿಕ್ಷಣ ಆಗಲಿ, ಅಂಥ ಉದ್ಯೋಗಗಳನ್ನ ಆಯ್ಕೆ ಮಾಡ್ಕೊಳ್ಳೋದು ಬರುತ್ತೆ. ಹಾಗಾಗಿ ಈಗಿನ ಕಾಲಮಾನದಲ್ಲಿ ಹೆಚ್ಚಿನ ಎಲ್ಲ ವಿದ್ಯೆಗಳು ನಿಮಗೆ ಆಗಿ ಬರುತ್ತೆ ಧನುರಾಶಿಯವರಿಗೆ. ಅಂದರೆ ಎಲ್ಲ ರಾಶಿಗೂ ಬರೋದಿಲ್ಲ, ಅದು ಧನುರಾಶಿಯವರಿಗೆ. ಆ ವಿಚಾರದಲ್ಲಿ ನೀವು ಒಂದು ಅದೃಷ್ಟವಂತ ಹೇಳ್ಬೋದು. ನಿಮಗೆ ಯಾವ ಕ್ಷೇತ್ರದಲ್ಲಿ ಹೋದ್ರೂ ಅದರಲ್ಲಿ ನಿಮಗೆ ಸಕ್ಸಸ್ ರೇಟ್ ಅಂತ ಇರುತ್ತೆ. ಅಲ್ಲಿ ಗುರುವಿನ ವಿಶೇಷವಾದ ಬೆಂಬಲ ನಿಮಗೆ ಜೀವಮಾನ ಪೂರ್ತಿ ನಿಮ್ಮ ಲೈಫ್ ಟೈಮ್ ಆಗಿ ಗುರುವಿನ ವಿಶೇಷವಾದ ಬೆಂಬಲ ಇರುವ ಕಾರಣ, ಜೊತೆಗೆ ನಿಮ್ಮ ನಕ್ಷತ್ರಗಳ ಕಾಂಬಿನೇಷನ್ ಮೂಲ ಮತ್ತು ಪೂರ್ವ ಷಡ ಉತ್ತರ ಷಡ ಈ ಕಾಂಬಿನೇಷನ್ಗಳು ಸಹ ನಿಮಗೆ ಯಾವುದೇ ಕ್ಷೇತ್ರದಲ್ಲಿ ನಿಮಗೆ ಮಿಂಚಲಿಕ್ಕೆ ಅಥವಾ ಸಾಧನೆ ಮಾಡಲಿಕ್ಕೆ ಅದನ್ನು ಅಥವಾ ಕಲಿತು ಅದರಲ್ಲಿ ನೀವು ಉದ್ಯೋಗನ ಆದ್ಯತೆಯನ್ನು ಗಳಿಸ್ಕೊಳ್ಳಿಕ್ಕೆ ನಿಮಗೆ ಸಹಾಯ ಮಾಡುತ್ತೆ. ಇನ್ನು ಇದಲ್ಲದೆ ನೀವು ಯಾವ್ಯಾವ ಕ್ಷೇತ್ರದಲ್ಲಿ, ಇದು ವಿದ್ಯಾ ವಿಚಾರ ಆಯಿತು, ವಿದ್ಯಾ ವಿಚಾರಕ್ಕೆ ನಿಮಗೀಗ ಒಂದು ಸಾಮಾನ್ಯವಾದ ಜ್ಞಾನ ಗೊತ್ತಾಯಿತು. ಇನ್ನು ಯಾವ್ಯಾವ ಕ್ಷೇತ್ರದಲ್ಲಿ ನೀವು ವಿಶೇಷವಾಗಿ ಹಣವನ್ನು ಸಂಪಾದನೆ ಮಾಡ್ಬೋದು, ಅಥವಾ ಯಾವ ಕ್ಷೇತ್ರಗಳಲ್ಲಿ ಬಿಸ್ನೆಸ್ಸು, ವ್ಯಾಪಾರ, ಉದ್ಯಮೆ ಎಲ್ಲ ಮಾಡಲಿಕ್ಕೆ ಬರುತ್ತೆ ಅನ್ನೋದು. ಉದಾಹರಣೆಗೆ ನೀವು ಆಗಲೇ ಹೇಳಿದಂತೆ ಈ ಕಾಮರ್ಸು, ಮೆಡಿಕಲು ಅಥವಾ ಇಂಜಿನಿಯರಿಂಗು ಸಂಬಂಧಪಟ್ಟ ಕ್ಷೇತ್ರದಲ್ಲಿ ಅದಕ್ಕೆ ಸಂಬಂಧ ಉದ್ಯೋಗವನ್ನು ಮಾಡ್ಬೋದು. ಇನ್ನು ಬಿಸ್ನೆಸ್ಗೆ ನೀವು ಬಂದರೆ ವಿಶೇಷವಾಗಿ ನೀವು ಯಾವುದೇ ರೀತಿಯ ಆಹಾರ ಪದಾರ್ಥಗಳ ಬಿಸ್ನೆಸ್ಸನ್ನು ಮಾಡ್ಬೋದು, ದಿನಸಿ ವ್ಯಾಪಾರಗಳನ್ನು ಮಾಡ್ಬೋದು. ಅಗ್ರಿಕಲ್ಚರ್ ಅಂದರೆ ಈ ಬೇರೆ ಬೇರೆ ರೀತಿಯ ಕೃಷಿಗೆ ಸಂಬಂಧಪಟ್ಟ ಬಿಸ್ನೆಸ್ಗಳನ್ನು ಮಾಡೋದು, ಕೃಷಿ ಉಪಕರಣ, ಯಂತ್ರೋಪಕರಣ ಅಥವಾ ರಸಗೊಬ್ಬರ, ಬೀಜ ಇತ್ಯಾದಿಗಳು ಮಾಡ್ತಾರೆ, ಫರ್ಟಿಲೈಸರ್, ಪೆಸ್ಟಿಸೈಡ್ ಅಂತ ಹೇಳ್ತಾರೆ, ಅದನ್ನು ಮಾರಾಟ ಮಾಡೋದಿರ್ಬೋದು. ಅಥವಾ ನೀವೇ ಸ್ವಂತವಾಗಿ ನೀವು ಡೈರಿಯನ್ನು, ಫಾರ್ಮಿಂಗನ್ನು ಮಾಡುವಂಥದ್ದು, ಕೃಷಿ ಚಟುವಟಿಕೆಯನ್ನು ಮಾಡುವಂಥದ್ದು, ಕೃಷಿ ಉತ್ಪನ್ನಗಳನ್ನು ಮಾರಾಟ ಮಾಡುವಂಥದ್ದು, ಅಥವಾ ಬೇರೆ ಬೇರೆ ರೀತಿಯ ಆಹಾರ ಧಾನ್ಯ ಜೊತೆಗೆ ಈ ಮಸಾಲೆ ಪದಾರ್ಥ, ಸ್ಪೈಸಸ್ ಅಂತ ಹೇಳ್ತೀವಿ, ಅಂಥದ್ದನ್ನೆಲ್ಲ ಮಾರಾಟ ಮಾಡೋದಿರ್ಬೋದು. ಅದೇ ರೀತಿ ಈ ಬೇರೆ ಬೇರೆ ರೀತಿಯ ಈಗಿನ ಒಂದು ಆಧುನಿಕ ಸಲಕರಣೆಗಳು, ಆಧುನಿಕ ಯಂತ್ರೋಪಕರಣಗಳಂತೆ ಒಂದಂಥ ಹೋಮ್ ಅಪ್ಲಯನ್ಸಸ್ ಇರ್ಬೋದು, ಎಲೆಕ್ಟ್ರಿಕಲ್ ಗೊಡಿಸು, ಎಲೆಕ್ಟ್ರಾನಿಕ್ ಐಟಮ್ಗಳನ್ನು ಇದನ್ನು ಮಾರಾಟ ಮಾಡುವಂಥದ್ದು, ಇವೆಲ್ಲ ನಿಮಗೆ ಆಗಿ ಬರುವಂಥ ವಿಚಾರಗಳು. ಅಲ್ಲದೆ ಈ ಸ್ಕೂಲ್ ಅಥವಾ ಶಿಕ್ಷಣ ಸಂಬಂಧಕ್ಕೆ ಸಂಬಂಧಪಟ್ಟಂತಹ ಈ ಸ್ಟೇಷನರಿಗಳು, ಬುಕ್ಗಳು ಅಥವಾ ಬೇರೆ ಬೇರೆ ರೀತಿಯ ಟೆಕ್ಸ್ಟ್ ಬುಕ್ಗಳು ಅಥವಾ ಇನ್ನಿತರ ಈಗಿನ ಆಧುನಿಕ ಯುಗಕ್ಕೆ ಸಂಬಂಧಪಟ್ಟ ಲ್ಯಾಪ್ಟಾಪು, ಟ್ಯಾಬ್ಲೆಟ್ ಅಂತ ಹೇಳ್ತೀವಿ, ಅಂಥವೆಲ್ಲ ಈ ಶಿಕ್ಷಣಕ್ಕೆ ಸಂಬಂಧಪಟ್ಟ ಏನೇನೋ ಉಪಕರಣಗಳು ಅಥವಾ ವಸ್ತುಗಳಿವೆ ಅದನ್ನು ಮಾರಾಟ ಮಾಡೋದಾಗಲಿ, ಅಥವಾ ಸ್ಕೂಲ್ ಕಾಲೇಜುಗಳನ್ನು ತೆರೆಯುವಂಥದ್ದು, ಕೋಚಿಂಗ್ ಸೆಂಟರನ್ನು ತೆರೆಯುವಂಥದ್ದು, ಇವೆಲ್ಲವೂ ಈ ಶಿಕ್ಷಣ ಅಥವಾ ಶಿಕ್ಷಣಕ್ಕೆ ಸಂಬಂಧಿತ ಯಾವುದೇ ಅಂಥ ಸರ್ವಿಸ್ಗಳಿದೆ ಅದನ್ನು ಮಾಡ್ಬೋದು. ಕೃಷಿ ಮತ್ತು ಕೃಷಿಗೆ ಸಂಬಂಧಿತ ಯಾವುದೇ ಕ್ಷೇತ್ರಗಳನ್ನು ಆಯ್ಕೆ ಮಾಡ್ಕೊಳ್ಬೋದು. ಆಹಾರ ಮತ್ತು ಆಹಾರಕ್ಕೆ ಸಂಬಂಧಪಟ್ಟ ಕ್ಷೇತ್ರಗಳನ್ನು ಆಯ್ಕೆ ಮಾಡ್ಕೊಳ್ಬೋದು. ಇನ್ನು ಹೋಟೆಲು, ರೆಸ್ಟೋರೆಂಟು ಅಲ್ಲಿ ಆಗ್ಬರುತ್ತಾ ಅಂತ ಕೇಳಿದ್ರೆ, ಹೋಟೆಲು, ರೆಸ್ಟೋರೆಂಟ್ ನಿಮಗೆ ಕೊನೆಯ ಆಯ್ಕೆ ಆಗ್ಬೋದು, ಅಂದರೆ ಬೇರೆ ಯಾವುದೋ ನಿಮಗೆ ಮಾಡಲಿಕ್ಕೆ ಗೊತ್ತಿಲ್ಲ ಅಥವಾ ಬೇರೆ ಯಾವುದ್ರಲ್ಲಿ ನಿಮಗೆ ಜ್ಞಾನ ಇಲ್ಲ, ಅಂಥ ಸಂದರ್ಭದಲ್ಲಿ ಮಾತ್ರ ನೀವು ಹೋಟೆಲ್ನ ಮಾಡ್ಬೋದು. ಆದರೆ ಹೋಟೆಲ್ ನಿಮಗೆ ಅಷ್ಟೊಂದು ತುಂಬ ಒಂದು ಅತ್ಯುತ್ತಮವಾಗಿ ಆಯ್ಕೆಯಾಗಿ ಬರ್ತಾಯಿಲ್ಲ, ಸಾಮಾನ್ಯವಾದ ಆಯ್ಕೆಯಲ್ಲಿ ಬರುತ್ತೆ. ಅತ್ಯುತ್ತಮವಾದ ಬೇರೆ ಆಯ್ಕೆಗಳಂದರೆ ನೀವು ಅದಲ್ಲದೆ ಬೇರೆ ಬೇರೆ ರೀತಿಯ ಈ ಇಂಜಿನಿಯರಿಂಗ್ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಸರ್ವಿಸ್ಗಳನ್ನು ಕೊಡೋದು, ಮೇಂಟೆನೆನ್ಸ್ಗಳನ್ನು ಕೊಡೋದು, ಅಥವಾ ಒಂದು ಆನ್ಸಿಲರಿ ಯೂನಿಟ್ ಅಂತ ಹೇಳ್ತಾರೆ, ಅದಕ್ಕೆ ಅಂದರೆ ಪೂರಕವಾದ ಒಂದು ಕೈಗಾರಿಕೆ ಅದನ್ನು ಮಾಡ್ಬೋದಾಗಿದೆ. ಅಥವಾ ಯಾವುದೇ ರೀತಿಯ ಒಂದು ದೊಡ್ಡ ಸಂಸ್ಥೆಗೆ ಅದಕ್ಕೆ ಕೆಲವು ಸಪ್ಲೈಗಳು, ಕಾಂಟ್ರಾಕ್ಟ್ಗಳು ಅಂತ ಇರ್ತವೆ, ಸಪ್ಲೈ ಕಾಂಟ್ರಾಕ್ಟ್ಗಳು ಇರ್ತವೆ, ಅಥವಾ ಮೇಂಟೆನೆನ್ಸ್ ಕಾಂಟ್ರಾಕ್ಟ್ ಅಂತ ಇರ್ತಾರೆ. ಈ ರೀತಿ ಅದಕ್ಕೆ ಸಂಬಂಧಪಟ್ಟ ಸೇವೆಗಳನ್ನು ಒದಗಿಸುವಂಥ ಕಾಂಟ್ರಾಕ್ಟ್ಗಳನ್ನು ಮಾಡುವಂಥದ್ದಾಗಲಿ, ಅಂಥ ಸೇವೆಗಳನ್ನು ಸಲ್ಲಿಸುವಂಥದ್ದಾಗಲಿ. ಇನ್ನು ಟೂರು ಟ್ರಾವೆಲು ಅಂತ ಹೇಳ್ತಾರೆ ಕೆಲವರು, ಟೂರು ಟ್ರಾವೆಲು ಅದೆಲ್ಲ ಆಗ್ಬರುತ್ತೆ ನಮಗೆ. ಟೂರು ಟ್ರಾವೆಲ್ ಖಂಡಿತ ಆಗ್ಬರುತ್ತೆ, ಶುಕ್ರ ಅನುಗ್ರಹ, ಕೇತುವಿನ ಅನುಗ್ರಹದಿಂದ ಕೇತು ಮತ್ತು ಶುಕ್ರರು ಯಾವಾಗಲೂ ಸಂಚಾರವನ್ನು, ಪ್ರವಾಸವನ್ನು, ಪ್ರಯಾಣವನ್ನು ಇವನ್ನೆಲ್ಲ ಚೆನ್ನಾಗಿ ಅವರು ನಿಮಗೆ ಸೂಚನೆ ಮಾಡುವಂಥ ಗ್ರಹಗಳು. ಹಾಗಾಗಿ ನೀವು ಟೂರು ಟ್ರಾವೆಲ್ಗಳನ್ನು ಅರೇಂಜ್ ಮಾಡುವಂಥದ್ದಾಗಲಿ, ಅಥವಾ ಟ್ರಾವೆಲ್ ಏಜೆನ್ಸಿಗಳನ್ನು ತೆರೆಯುವಂಥದ್ದಾಗಲಿ, ಅಥವಾ ಟೂರು ಟ್ರಾವೆಲ್ಗೆ ಸಂಬಂಧಪಟ್ಟ ಸರ್ವಿಸ್ಗಳನ್ನು ಕೊಡುವಂಥದ್ದು, ಅಥವಾ ಟೂರಿಸ್ಟ್ ವೆಹಿಕಲ್ಗಳನ್ನು ಅಥವಾ ಟ್ಯಾಕ್ಸಿ ಇತ್ಯಾದಿಗಳನ್ನು ಓಡಿಸುವಂಥದ್ದಾಗಲಿ, ಇವೆಲ್ಲವೂ ಪ್ರಯಾಣಕ್ಕೆ ಸಂಬಂಧಪಟ್ಟ ಸೌಲಭ್ಯಗಳನ್ನು ಒದಗಿಸುವ, ಅಥವಾ ಪ್ರಯಾಣಿಕರಿಗೆ ಬೇಕಾದ ಕೆಲವು ಸಾಮಾನು ಸರಂಜ, ಉದಾಹರಣೆಗೆ ಬ್ಯಾಗ್ಗಳು, ಅವರಿಗೆ ಬೇಕಾಗಿದ್ದಂಥ ಬಟ್ಟೆ ಬರೆಗಳು, ಅಥವಾ ಈ ಪ್ರಯಾಣಕ್ಕೆ ಅನುಕೂಲವಾದ ಕೆಲವು ವಸ್ತುಗಳು ಇದನ್ನು ಸಹ ಸಪ್ಲೈ ಮಾಡುವಂಥದ್ದಾಗಲಿ, ಇವೆಲ್ಲ ಕ್ಷೇತ್ರಗಳು ಸಹ ನಿಮಗೆ ಆಗಿ ಬರುತ್ತೆ. ಇನ್ನು ಈ ಅದು ಇದಲ್ಲದೆ ನಮಗೆ ಈ ಫ್ಯಾನ್ಸಿ ಬಟ್ಟೆ ಬರೆಗಳು ಕ್ಷೇತ್ರ ಆಗಿಬರುತ್ತೆ, ಫ್ಯಾನ್ಸಿ ಬಟ್ಟೆ ಬರೆಗಳ ಕ್ಷೇತ್ರ ಸಹ ಖಂಡಿತ ಆಗಿಬರುತ್ತೆ. ಫ್ಯಾನ್ಸಿ ಬಟ್ಟೆ ಬರೆ ಅಥವಾ ಹೆಣ್ಣು ಮಕ್ಕಳು ಅಂದರೆ ಈ ಬ್ಯೂಟಿಗೆ ಸಂಬಂಧಪಟ್ಟದ್ದು, ಅದರಲ್ಲಿ ಶುಕ್ರ ಮತ್ತು ಕೇತುವಿನ ವಿಶೇಷವಾದ ಬೆಂಬಲ ನಿಮಗೆ ಬರುತ್ತೆ. ವಿಶೇಷವಾಗಿ ಮೂಲ ನಕ್ಷತ್ರದವರಿಗೂ, ಜೊತೆಗೆ ಪೂರ್ವಾಷಾಢ ಎರಡು ನಕ್ಷತ್ರಕ್ಕೂ ವಿಶೇಷವಾಗಿ ಫ್ಯಾನ್ಸಿ ಬಟ್ಟೆ ಬರೆ ಅಂಗಡಿ, ಬ್ಯೂಟಿ ಪಾರ್ಲರ್, ಬೊಟಿಕ್ ಅಥವಾ ಬೇರೆ ಬೇರೆ ರೀತಿಯ ಈಗಿನ ಆಧುನಿಕ ಸೌಲಭ್ಯ, ಸೌಂದರ್ಯವರ್ಧಕ, ಕಾಸ್ಮೆಟಿಕ್ ಇತ್ಯಾದಿಗಳನ್ನು ಸಹ
ಅದರ ಬಗ್ಗೆ ಸಹ ನೀವು ವಿಶೇಷವಾದ ಗಮನವನ್ನು ಹರಿಸ್ಬೋದಾಗಿದೆ. ಮೆಡಿಕಲ್ ಶಾಪ್ ತೆರಿಬೋದಾ? ಮೆಡಿಕಲ್ ಶಾಪ್ ಖಂಡಿತ ತೆರಿಬೋದು. ಮೆಡಿಕಲ್ ಶಾಪ್ ತೆರಿಬೋದು, ಅಥವಾ ಔಷಧ ವ್ಯಾಪಾರಗಳನ್ನು ಮಾಡೋದು, ಅಥವಾ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗುವಂಥದ್ದು, ಅಥವಾ ಮೆಡಿಕಲ್ಗೆ ಸಂಬಂಧಪಟ್ಟ ಕೆಲವು ಈಗಿನ ಇಕ್ವಿಪ್ಮೆಂಟ್ಗಳು ಬೇರೆ ಬೇರೆ ರೀತಿಯ, ಈಗ ಉದಾಹರಣೆಗೆ ಇರ್ಬೋದು ಕಾನ್ಸಂಟ್ರೇಟರ್ ಅಂತಿರುತ್ತೆ, ಇನ್ನೊಂದು ಯಾವುದ್ಯಾವುದೋ ಬೇರೆ ಬೇರೆ ರೀತಿಯ ನೆಬುಲೈಸರ್ ಅಂತಿರುತ್ತೆ, ಆ ರೀತಿ ಮೆಡಿಕಲ್ ಇಕ್ವಿಪ್ಮೆಂಟ್ಗಳು ಅಂತಿರುತ್ತೆ, ಅದನ್ನು ಮಾರಾಟ ಮಾಡೋದಾಗಲಿ, ಸರ್ವಿಸ್ ಮಾಡೋದಾಗಲಿ, ಅಥವಾ ಅದನ್ನು ನೀವು ಸಪ್ಲೈ ಮಾಡೋದಾಗಲಿ, ಇವೆಲ್ಲ ಮಾಡುವಂಥದ್ದನ್ನು ಆಯ್ಕೆ ಮಾಡಿಕೊಳ್ಳಲಿಕ್ಕೆ ಬರುತ್ತೆ. ಇನ್ನು ಇದಲ್ಲದೆ ಬೇರೆ ಬೇರೆ ರೀತಿಯ ನೀವು ಸೇವಾ ಸಂಸ್ಥೆಗಳು ಇರುತ್ತೆ. ಸೇವಾ ಸಂಸ್ಥೆಗಳು ಅಂದರೆ ಈ ಧಾರ್ಮಿಕ ಸಂಸ್ಥೆಗಳು, ಆಶ್ರಮಗಳು, ಇಂಥ ಒಂದು ಸಂಸ್ಥೆಗಳಿಗೆ ಸಹ ನೀವು ಲಿಂಕನ್ನು ಇಟ್ಕೊಳ್ಬೋದು. ಅಥವಾ ಅಂಥ ಸಂಸ್ಥೆಗಳಲ್ಲಿ ಉದ್ಯೋಗಾವಕಾಶ ಖಂಡಿತ ಇರುತ್ತೆ. ಈಗಿನ ಕಾಲದಲ್ಲಿ ಬೇರೆ ಬೇರೆ ರೀತಿಯ ಆಶ್ರಮಗಳು, ಅಂಥ ಬೇರೆ ರೀತಿಯ ರೀತಿಯ ಧಾರ್ಮಿಕವಾದ ಸಂಸ್ಥೆಗಳು ಅಥವಾ ಜನಸೇವಾ ಸಂಸ್ಥೆಗಳು ಅಂತಿರ್ತವೆ ಅಂಥ ಕ್ಷೇತ್ರದಲ್ಲಿ, ಅಥವಾ ಧಾರ್ಮಿಕವಾದ ದೇವಾಲಯಗಳು, ದೇವಸ್ಥಾನಗಳು ಅಂತಿರ್ತವೆ, ಅಥವಾ ಮಠ ಮಾನ್ಯಗಳು ಅಂತಿರ್ತವೆ. ಹಾಗಾಗಿ ಶಿಕ್ಷಣ ಕ್ಷೇತ್ರ ಅಲ್ಲದೆ ನಿಮಗೆ ಇಂಥ ಕ್ಷೇತ್ರದಲ್ಲಿ ಸಹ ಉದ್ಯೋಗಾವಕಾಶ ಸಿಗುತ್ತೆ. ನಿಮಗೆ ಜಾಬ್ನ ವಿಚಾರವಾಗಿ ಗಮನಿಸಿದರೆ, ಸ್ವಂತವಾಗಿ ವ್ಯಾಪಾರ ಮಾಡಿದ್ರೆ ಆಗಲಿ ಹಲವಾರು ಕ್ಷೇತ್ರ ಹೇಳಿದ್ದೇನೆ, ಇನ್ನು ಜಾಬ್ನ ವಿಚಾರವಾಗಿ ಯಾರಿಗೆ ನಿಮ್ಮ ನಿಮ್ಮ ವಿದ್ಯಾರ್ಹತೆಗೆ ಅನುಗುಣವಾಗಿ ನೀವು ಶಿಕ್ಷಣ ಕ್ಷೇತ್ರದಲ್ಲಿ, ಸ್ಕೂಲ್ಗಳಲ್ಲಿ, ಕಾಲೇಜ್ಗಳಲ್ಲಿ, ಕೋಚಿಂಗ್ ಸೆಂಟ್ರಲ್ಲಿ, ಜೊತೆಗೆ ನಿಮ್ಮ ಧಾರ್ಮಿಕ ಸಂಸ್ಥೆ, ದೇವಾಲಯ ಅಥವಾ ಬೇರೆ ಬೇರೆ ಸೇವಾ ಆಶ್ರಮಗಳು ಇತ್ಯಾದಿಗಳಲ್ಲಿ ಸಹ ಉದ್ಯೋಗಾವಕಾಶ ನಿಮಗೆ ಬೇಗನೆ ಸಿಗುವಂಥದ್ದಿರುತ್ತೆ. ಇದಲ್ಲದೆ ನಾವೆಲ್ಲರೂ ಈಗ ಉದಾಹರಣೆಗೆ ಇಂಜಿನಿಯರಿಂಗ್ ಓದಿದ್ದೀರಾ, ಬೇರೆ ಬೇರೆ ರೀತಿಯ ಈ ಇಂಜಿನಿಯರಿಂಗನ್ನು ಮಾಡಿದ್ದೀರಾ, ನಿಮಗೆ ವಿದೇಶಕ್ಕೆ ಹೋಗುವಂಥ ಅವಕಾಶ ಇದೆ, ಅಥವಾ ವಿದೇಶದಲ್ಲಿ ವಿದ್ಯಾಭ್ಯಾಸಕ್ಕೆ ಅವಕಾಶ ಇದೆ, ಖಂಡಿತ ಧನುಸು ರಾಶಿಯರಿಗೆ ವಿದೇಶದಲ್ಲಿ ವಿದ್ಯೆಗೆ, ವಿದೇಶದಲ್ಲಿ ಉದ್ಯೋಗಕ್ಕೆ ಸಹ ಹೆಚ್ಚಾಗಿ ಅನುಕೂಲತೆಗಳು ಬರುತ್ತೆ. ಅದರಲ್ಲೂ ವಿಶೇಷವಾಗಿ ಮೂಲ ನಕ್ಷತ್ರದವರಿಗೆ, ಪೂರ್ವಾಷಾಢ ನಕ್ಷತ್ರದವರಿಗೆ ವಿಶೇಷವಾಗಿ ವಿದೇಶದ ಉದ್ಯೋಗ ಹೆಚ್ಚಿನ ಆಕರ್ಷಣೆಗೆ ಬರುತ್ತೆ. ಉತ್ತರಾಷಾಢ ನಕ್ಷತ್ರದವರಿಗೆ ಹೆಚ್ಚು ಸ್ವದೇಶದ ಆಕರ್ಷಣೆ ಅಂದರೆ ರವಿಯ ಪ್ರಭಾವವಾಗಿ ನಿಮಗೆ ಸ್ವದೇಶದಲ್ಲಿ ಹೆಚ್ಚು ಹೆಚ್ಚು ಉತ್ತಮವಾಗಿ ಉದ್ಧಾರ ಆಗುವಂಥದ್ದು, ಸ್ವದೇಶದಲ್ಲಿ ಹೆಚ್ಚು ಅಭಿವೃದ್ಧಿ ಆಗುವಂಥ ಒಂದು ಸಾಧ್ಯತೆಗಳಿರ್ತವೆ. ಅಲ್ಲದೆ ಉತ್ತರಾಷಾಢ ನಕ್ಷತ್ರದವರಿಗೆ ವಿಶೇಷವಾಗಿ ನೀವು ರಾಜಕೀಯ ಮೂಲದ, ಸರ್ಕಾರಿ ಮೂಲದ, IAS, KAS, KPS ಇದ್ದೆಲ್ಲ ಇರುತ್ತೆ, ಅಂತಹ ಸಾರ್ವಜನಿಕ ಸೇವೆಗಳನ್ನು ಮಾಡುವಂಥ ಅವಕಾಶ ಈ ಉತ್ತರಾಷಾಢ ನಕ್ಷತ್ರದವರಿಗೆ ಬರುತ್ತೆ. ಹಾಗಾಗಿ ಇಂತಹ ಹಲವಾರು ಕ್ಷೇತ್ರಗಳನ್ನು ನೀವು ಆಯ್ಕೆ ಮಾಡಿಕೊಳ್ಳುವಂಥದ್ದು ಈಗ ಪ್ರಥಮವಾದ ಆದ್ಯತೆ, ಅಂದರೆ ಫಸ್ಟ್ ಪ್ರಿಫರೆನ್ಸಲ್ಲಿ ಹಲವಾರು ಕ್ಷೇತ್ರಗಳ ಹೆಸರನ್ನು ಹೇಳಿದ್ದೇನೆ. ಏನು ನೀವು ಸೆಕೆಂಡ್ ಪ್ರಿಫರೆನ್ಸ್ ಆಗಿ ಅಥವಾ ನಿಮಗೆ ಇದೆಲ್ಲ ನಾನು ಹೇಳಿದಂಥ ಕ್ಷೇತ್ರದಲ್ಲಿ ಯಾವುದರೂ ಆಯ್ಕೆ ಆಗಿಲ್ಲ, ಅವಾಗ ಈ ಸೆಕೆಂಡ್ ಪ್ರಿಫರೆನ್ಸ್ ಆಗಿ ಯಾವುದನ್ನು ಆಯ್ಕೆ ಮಾಡ್ಕೊಳ್ಬೋದು ಅಂತೇಳಿದ್ರೆ ನೀವು ಲಾ ಅನ್ನು ಆಯ್ಕೆ ಮಾಡ್ಕೊಳ್ಬೋದು. ಇದೆಲ್ಲ ಎರಡನೇ ಆಯ್ಕೆ, ಮೊದಲನೇ ಆಯ್ಕೆಲಿ ಬರೋದಿಲ್ಲ. ಎರಡನೇ ಆಯ್ಕೆ ನಿಮಗೆ ಲಾ ಅನ್ನೋ ಥರ ಲಾಗೆ ಸಂಬಂಧಪಟ್ಟದ್ದು, ಲಾಯರ್ ಆಗುವಂಥದ್ದು, ಅಥವಾ ಈ ಜಡ್ಜಿನ ಆಗುವಂಥ ಪರೀಕ್ಷೆಗಳನ್ನು ಎದುರಿಸುವಂಥದ್ದು, ಅಥವಾ ಲಾಗೆ ಸಂಬಂಧಪಟ್ಟ ಬೇರೆ ಬೇರೆ ರೀತಿಯ ಸಹಕರಣ, ಕಾನೂನಿಗೆ ಸಂಬಂಧಪಟ್ಟ ಸೇವೆ ಸೌಲಭ್ಯಗಳನ್ನು ಒದಗಿಸುವಂಥದ್ದು, ಅಥವಾ ಈ ಕಾನೂನು ಕ್ಷೇತ್ರಕ್ಕೆ ಸಂಬಂಧಿತ ಪುಸ್ತಕ ಮಾರಾಟ, ಅದಕ್ಕೆ ಸಂಬಂಧಪಟ್ಟ ಏನಾದರೂ ಬೇರೆ ಬೇರೆ ರೀತಿಯ ಪರಿಕರಗಳನ್ನು ಮಾರಾಟ ಮಾಡೋ ಸಹ ಸಾಧ್ಯತೆ ಇರುತ್ತೆ. ಯಾಕಂದರೆ ನಿಮಗೆ ಅಲ್ಲಿ ರವಿಯು ಭಾಗ್ಯಸ್ಥಾನದಲ್ಲಿ ಇರ್ತಾನೆ. ರವಿ ಅಂದರೆ ನಿಮ್ಮ ರಾಶಿಗೆ, ರಾಶಿಯಿಂದ ಲೆಕ್ಕ ಹಾಕುವಾಗ ಭಾಗ್ಯಸ್ಥಾನದಲ್ಲಿ ರವಿ ಬರುವ ಕಾರಣ ಇಂಥ ಕ್ಷೇತ್ರ ನಿಮಗೆ ಕೈ ಹಿಡಿಯುತ್ತೆ, ಅದರಲ್ಲಿ ನಿಮಗೆ ಖಂಡಿತ ಲಾಸ್ ಆಗೋದಿಲ್ಲ. ಅಥವಾ ಲಾಯರ್ ಆದರೆ ನೀವು ಪಾಪರ್ ಆಗೋದಿಲ್ಲ, ಲಾಯರ್ ಆದರೆ ಸಹ ಕೆಲವರು ತುಂಬ ಒಂದು ಹೆಚ್ಚಿನ ಹೆಸರನ್ನು ಗಳಿಸ್ತಾರೆ. ಉದಾಹರಣೆಗೆ ಅವರವರೊಂದು ಜನ್ಮ ಕುಂಡಲಿಯಲ್ಲಿ ವಿಶೇಷವಾಗಿ ಅಲ್ಲಿ ರವಿ, ಮಂಗಳ ಇವರೆಲ್ಲ ಉತ್ತಮವಾದ ಸ್ಥಾನದಲ್ಲಿದ್ದರೆ ಅಥವಾ ಉಚ್ಚತ್ವದಲ್ಲಿ ಪಡೆದರೆ ಅವರಿಗೆ ಖಂಡಿತ ಈ ಲಾ ಕ್ಷೇತ್ರದಲ್ಲಿ ಹೆಚ್ಚಿನ ಒಂದು ಸಾಧ್ಯತೆ ಬರುತ್ತೆ. ಇನ್ನು ಜರ್ನಲಿಸ್ಟ್ ಆಗುವಂಥದ್ದು, ಜರ್ನಲಿಸ್ಟ್ ಅಂದರೆ ಪತ್ರಕರ್ತರು ಅಂತ ಹೇಳ್ತೇವೆ, ಅಂದರೆ ಪತ್ರಿಕಾ ಮಾಧ್ಯಮ. ಈಗಿನ ಆದ್ಯಕಾಲದಲ್ಲಿ ನಾವು TV ಮೂಲಕ ಬೇರೆ ಬೇರೆ ನ್ಯೂಸ್ಗಳನ್ನು ಕೇಳ್ತೇವೆ. ಹಾಗಾಗಿ ಅಂಥ ಒಂದು ಮಾಸ್ ಮೀಡಿಯಾದಲ್ಲಿ ಆಗಲಿ ಜರ್ನಲಿಸ್ಟ್ ಆಗಲಿ ಸೇರಿಕೊಳ್ಳುವಂಥದ್ದು, ಜೊತೆಗೆ ರಾಜಕೀಯಕ್ಕೆ ಸಂಬಂಧಪಟ್ಟ ಕೆಲಸಗಳನ್ನು ಮಾಡೋ, ರಾಜಕೀಯದ ಕ್ಷೇತ್ರಗಳಲ್ಲಿ ಸೇರುವಂಥದ್ದು, ರಾಜಕೀಯ ಒಂದು ಧುರೀಣರ ಸೆಕ್ರೆಟರಿ ಆಗುವಂಥದ್ದು, ಅಥವಾ ರಾಜಕೀಯ ನೀವೇ ರಾಜಕೀಯದಲ್ಲಿ ನೇರವಾಗಿ ಧುಮುಕುವಂಥದ್ದು ಇವೆಲ್ಲ ಆಗುತ್ತೆ. ಇನ್ನು ಬೇರೆ ಬೇರೆ ರೀತಿಯ ಅಡ್ವೈಸರ್ಗಳು ಅಂದರೆ ಸಲಹೆಗಾರರಾಗಿ ನೀವು ಕೆಲಸ ಮಾಡ್ಬೋದು. ಬೇರೆ ಬೇರೆ ಸಂಸ್ಥೆಗಳ ಒಂದು ಮುಖ್ಯಸ್ಥರಾಗಿ ಅಡ್ಮಿನಿಸ್ಟ್ರೇಟರ್ ಅಥವಾ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್, CEO ಅಂತ ಹೇಳಿದ್ರೆ ಅಂಥದ್ದೆಲ್ಲ ಹುದ್ದೆಗಳು ಸಿಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಹಲವಾರು ಸರ್ಕಾರಿ ಸಂಸ್ಥೆಗಳಲ್ಲಿ ಚೀಫ್ ಇಂಜಿನಿಯರ್ ಆಗುವಂಥದ್ದು, ಅಥವಾ ಬೇರೆ ಬೇರೆ ರೀತಿಯ ಸಂಸ್ಥೆ ಮಂಡಳಿ ನಿಗಮ ಅಂತ ಇರ್ತವೆ, ಬೇರೆ ಬೇರೆ ರೀತಿಯ ಕಾರ್ಪೊರೇಷನ್ಗಳು, ಅಲ್ಲಿ ಸಹ ನಿಮಗೆ ಮುಖ್ಯಸ್ಥರ ಹುದ್ದೆ ಸಿಗುತ್ತಿರುತ್ತೆ. ಅದಲ್ಲದೆ ಈ ಪವರ್ ಇಂಡಸ್ಟ್ರಿಗಳು ಅಂದರೆ ವಿದ್ಯುತ್ ಉತ್ಪಾದನೆ ಇರ್ಬೋದು, ಬೇರೆ ಬೇರೆ ರೀತಿಯ ವಿದ್ಯುತ್ ಅಥವಾ ಶಕ್ತಿ ಉತ್ಪಾದನಾ ಕೇಂದ್ರ, ಅಂಥ ಕ್ಷೇತ್ರಗಳನ್ನು ಮೇಲ್ವಿಚಾರಕರಾಗಿರೋದು, ಅಂಥ ಕ್ಷೇತ್ರಗಳಲ್ಲಿ ಕೆಲಸವನ್ನು ಜಾಬನ್ನು ಹುಡುಕುವಂಥದ್ದಾಗಿರುತ್ತೆ. ಅದೇ ರೀತಿ ಈ ಬೇರೆ ಬೇರೆ ರೀತಿಯ ಸೊಸೈಟಿಗಳು ಅಂತಿರುತ್ತೆ, ಉದಾಹರಣೆಗೆ ಕೋಆಪರೇಟಿವ್ ಸೊಸೈಟಿ, ಹೌಸ್ ಬಿಲ್ಡಿಂಗ್ ಸೊಸೈಟಿಗಳು, ಅಂತಹ ಒಂದು ಸಾಮೂಹಿಕ ಸಂಸ್ಥೆಗಳು. ಅಂತಹ ಸಾಮೂಹಿಕ ಸಂಸ್ಥೆಗಳಲ್ಲಿ ಕೋಆಪರೇಟಿವ್ ಸೆಕ್ಟರಲ್ಲಿರ್ಬೋದು, ಗೌರ್ಮೆಂಟ್ ಸೆಕ್ಟರಲ್ಲಿರ್ಬೋದು, ನೀವು ಆ ಸಂಸ್ಥೆಗಳಲ್ಲಿ ದುಡಿಬೋದು ಅಥವಾ ಅಲ್ಲಿ ಮುಖ್ಯಸ್ಥರಾಗುವಂಥ ಅವಕಾಶಗಳಿರುತ್ತವೆ. ಅಲ್ಲದೆ ಈ ಒಂದು ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರುವಂಥ ವಿದೇಶಾಂಗ ಇಲಾಖೆ, ರಕ್ಷಣಾ ಇಲಾಖೆ, ಜೊತೆಗೆ ಶಿಕ್ಷಣ ಇಲಾಖೆ, ವೈದ್ಯಕೀಯ ಇಲಾಖೆ ಮುಂತಾದ ಈ ಡಿಪಾರ್ಟ್ಮೆಂಟ್ಗಳಲ್ಲಿ ಅಂದರೆ ಮೆಡಿಕಲ್, ಎಜುಕೇಷನು, ಫಾರಿನ್ ಎಕ್ಸ್ಚೇಂಜ್, ಎಂಬೆಸಿ ಅಂತ ಇರ್ತೇವೆ, ಅಂಥದ್ದೆಲ್ಲ ಕ್ಷೇತ್ರದಲ್ಲಿ ಸಹ ನಿಮಗೆ ಅವಕಾಶಗಳು ರವಿಯ ಪ್ರಭಾವದಿಂದ ಬರುತ್ತೆ. ಯಾಕಂದರೆ ನಿಮಗೆ ರವಿ ನಿಮಗೆ ಭಾಗ್ಯಸ್ಥಾನ ಅಂತಿರ್ತಾರೆ. ಅಂಥ ಕ್ಷೇತ್ರದಲ್ಲಿ ನೀವು ಒಂದು ಆಯ್ಕೆಯನ್ನು ಮಾಡ್ಕೊಳ್ಬೋದು ಎರಡನೇ ಹಂತದಲ್ಲಿ.
ಇನ್ನು ಈ ಕ್ಷೇತ್ರದಲ್ಲಿ ಯಾವುದು ನಿಮಗೆ ಹೇಳಿದಲ್ಲಿ ಯಾವುದೇ ಆಯ್ಕೆಗಳು ಬಂದಿಲ್ಲ, ನೀವು ಮೂರನೇ ಆಯ್ಕೆಯಾಗಿ ಯಾವುದನ್ನು ಆಯ್ಕೆ ಮಾಡೋದಂದರೆ ಬುಧನ ಒಂದು ವಿಚಾರವಾದ ಸಂಬಂಧಗಳು ಬರ್ತವೆ. ಇಲ್ಲಿ ಬುಧನ ವಿಚಾರವಾದ ಬುಧನ ನಿಮಗೆ ಕರ್ಮಸ್ಥಾನಕ್ಕೂ ಜೊತೆಗೆ ನಿಮ್ಮ ಕಳತ್ರ ಸ್ಥಾನಕ್ಕೂ, ಅಂದರೆ ಕಳತ್ರ ಅಂದರೆ ನಿಮಗೆ ಪತ್ನಿಯ ಸ್ಥಾನ ಅಂತ ಹೇಳ್ತಾರೆ, ಅಂದರೆ ವಿವಾಹದ ಬಳಿಕ ಬರುವಂಥ ಒಂದು ಅದೃಷ್ಟಗಳು ಅಂತ ಹೇಳ್ತೇವೆ. ವಿಶೇಷವಾಗಿ ಕರ್ಮಸ್ಥಾನಕ್ಕೂ ಅಲ್ಲಿ ಬುಧನೇ ಅಧಿಪತಿಯಾಗಿ ಬರ್ತಾನೆ ಧ್ರುವರಾಶಿಯರಿಗೆ. ಹಾಗಾಗಿ ನೀವು ವಿಶೇಷವಾಗಿ ಕಾಮರ್ಸು, ಫೈನಾನ್ಸು, ಬ್ಯಾಂಕಿಂಗ್ಗೆ ಸಂಬಂಧಪಟ್ಟ ಕೆಲಸಗಳನ್ನು ಹುಡುಕೊಳ್ಳುತ್ತದೆ ಅಥವಾ ಕಾಮರ್ಸು, ಫೈನಾನ್ಸ್, ಬ್ಯಾಂಕಿಂಗ್ಗೆ ಸಂಬಂಧಪಟ್ಟ ಕ್ಷೇತ್ರದಲ್ಲಿ ನಿಮ್ಮ ಒಂದು ಏನಾದರು ವ್ಯಾಪಾರವನ್ನು, ಬಿಸ್ನೆಸ್ಸನ್ನು ಮಾಡಿಕೊಳ್ಳುತ್ತದೆ. ಅದೇ ರೀತಿ ರಿಟೈಲ್ ವ್ಯಾಪಾರ, ರಿಟೇಲ್ ಅಂದರೆ ಚಿಲ್ಲರೆ ವ್ಯಾಪಾರ ಅಂತ ಹೇಳ್ತೀವಿ ನಾವು, ಸಗಟು ಅಲ್ಲ, ಚಿಲ್ಲರೆ ವ್ಯಾಪಾರ ಅಂದರೆ ರಿಟೇಲ್ ಕ್ಷೇತ್ರವನ್ನು ನೀವು ಆಯ್ಕೆ ಮಾಡ್ಕೊಳ್ಬೋದು. ಅದರಲ್ಲಿ ದಿನಸಿ ಪದಾರ್ಥ, ಗ್ರೋಸರಿ ಪದಾರ್ಥಗಳು, ಸ್ಟೇಷನರಿ, ಬುಕ್ಸು, ಪೆನ್ನು, ಪೆನ್ಸಿಲು ಈ ಥರದ್ದೆಲ್ಲ ಬರುತ್ತೆ. ಆ ಥರದ್ದೆಲ್ಲ ನೀವು ಆಯ್ಕೆ ಮಾಡ್ಕೊಳ್ಬೋದು. ಇನ್ನು ಅದಲ್ಲದೆ ಈ ಸೊಪ್ಪು, ತರಕಾರಿ, ಹಣ್ಣು, ತರಕಾರಿ, ಸೊಪ್ಪು ಇಂಥದ್ದುಗಳನ್ನು ಆಯ್ಕೆ ಮಾಡ್ಕೊಳ್ಳೋದು. ಅದೇ ರೀತಿ ಕಂಪ್ಯೂಟರು ಅಥವಾ ಈ ಮೊಬೈಲು ಅಂತ ಹೇಳ್ತೀವಿ, ಕಂಪ್ಯೂಟರು, ಮೊಬೈಲ್ ಇಂಥ ಕ್ಷೇತ್ರಗಳಲ್ಲಿ ವ್ಯಾಪಾರಗಳನ್ನು ಮಾಡೋದು, ಅಂತ ಅದರಲ್ಲಿ ಮಾರಾಟ ಮಾಡೋದು, ಸರ್ವಿಸ್ ಮಾಡೋದು. ಜೊತೆಗೆ ಈಗಿನ ಒಂದು ವಿಚಾರ ಗಮನಿಸಿದರೆ ಬೇರೆ ಬೇರೆ ರೀತಿಯ ಆಧುನಿಕವಾದ ಸಲಕರಣೆಗಳು, ಮಾಡರ್ನ್ ಅಪ್ಲಯನ್ಸಸ್ ಅಥವಾ ಬೇರೆ ಬೇರೆ ರೀತಿಯ ಇಕ್ವಿಪ್ಮೆಂಟ್ಸ್ ಅಂತ ಹೇಳಿ ಅಂಥದ್ದೆಲ್ಲ ಮಾರಾಟ ಮಾಡೋದು, ಸಲಕರಣೆ ಮಾಡೋದು. ಅದರಲ್ಲಿ ಬೇರೆ ಬೇರೆ ರೀತಿಯ ನೀವು ಈ ಲೇಖನಗಳನ್ನು ಬರೆಯುವಂಥ ರೈಟರ್ಸ್ಗಳಂತ ಹೇಳ್ತೀನಿ, ಅಂಥದ್ದು ಲೇಖಕರಾಗಿ ಬರೀಬೋದು. ಬೇರೆ ಬೇರೆ ರೀತಿಯ ಈಗಿನ ಆಧುನಿಕ ಇದು ಕಂಪ್ಯೂಟರ್ ವಿಜ್ಞಾನದಲ್ಲಿ ಬರುವಂಥ ಬೇರೆ ಬೇರೆ ರೀತಿಯ ಈ ಲೇಖನ ಸಂಬಂಧಪಟ್ಟ ಲೇಖನಗಳನ್ನು ಬರೆಯುವಂಥ ಆರ್ಟಿಕಲನ್ನು ಬರೆಯುವಂಥದ್ದಾಗಲಿ, ಅದರ ಮೂಲಕ ಅಲ್ಲದೆ ನೀವು ಪತ್ರಿಕಾ ಮಾಧ್ಯಮ, ಟಿ ವಿ ಮಾಧ್ಯಮ, ಸಿನಿಮಾ ಮಾಧ್ಯಮ ಮುಂತಾದ ಕ್ಷೇತ್ರದಲ್ಲಿ ದುಡಿಮೆ ಮಾಡ್ಬೋದು. ನೇರವಾಗಿ ನೀವು ನಿಮ್ಮ ಒಂದು ಕಾರ್ಯಕ್ರಮಗಳನ್ನು ನಡೆಸಿದಾಗಲಿ ಅಥವಾ ಅಂತಹ ಒಂದು ಕಾರ್ಯಕ್ರಮಗಳ ನಿರ್ದೇಶನ ಮಾಡೋದು, ಸ್ಕ್ರಿಪ್ಟ್ಗಳನ್ನು ಬರೆಯುವಂಥದ್ದು, ಅಂಥದಕ್ಕೆ ಬೇರೆ ಬೇರೆ ರೀತಿಯ ಪೂರಕವಾದ ಅಲೈಡ್ ಸರ್ವಿಸಸ್ ಅಂತ ಹೇಳ್ತೀವಿ. ಆ ಮಾಧ್ಯಮಕ್ಕೆ ಟಿ ವಿ, ಸಿನಿಮಾ ಮತ್ತು ಮನೋರಂಜನೆ, ಎಂಟರ್ಟೈನ್ಮೆಂಟ್ ಅಂತ ಬಿಡ್ತೀವಿ, ಅಂಥಕ್ಕೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳನ್ನು ಮಾಡುವ ಆಯ್ಕೆ ಸಹ ನಿಮಗೆ ಮೂರನೇ ಆಯ್ಕೆಯಾಗಿ ಬರುತ್ತೆ. ಅದು ಈ ಕ್ಷೇತ್ರ ಸಹ ನಿಮಗೆ ಆಗಿ ಬರುತ್ತೆ. ಇನ್ನು ವಿಶೇಷವಾಗಿ ಇನ್ನು ನಾಲ್ಕನೇ ಆಯ್ಕೆಯಲ್ಲಿ, ನಾಲ್ಕು ಆಯ್ಕೆ ಅಂದರೆ ಇದು 50-50 ರಿಸಲ್ಟ್ ಬರುತ್ತೆ. ಅಂದರೆ ಇದರಲ್ಲಿ ನಿಮಗೆ ತುಂಬ ಒಳ್ಳೆಯದಾಗತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಅಥವಾ ಇದು ಆಗದೇ ಇರೋದಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಧ್ರುವರಾಶಿಯರಿಗೆ ಶುಕ್ರನ ಒಂದು ಕ್ಷೇತ್ರ, ಶುಕ್ರ ನಿಮಗೆ ಲಾಭ ಸ್ಥಾನದಲ್ಲಿ ಬರ್ತಾನೆ. ಹಾಗಾಗಿ ನಿಮ್ಮ ನಿಮ್ಮ ಜಾತಕದಲ್ಲಿ ವೈಯಕ್ತಿಕ ಕುಂಡಲಲ್ಲಿ ಶುಕ್ರನ ಉತ್ತಮವಾದ ಸ್ಥಳದಲ್ಲಿದ್ದರೆ ಅಥವಾ ಇತರ ಗ್ರಹಗಳಿಂದ ಅಥವಾ ಪಾಪ ಗ್ರಹಗಳಿಂದ ಪೀಡಿತನಾಗದಿದ್ದರೆ ಖಂಡಿತ ಈ ಇಲ್ಲಿ ಹೇಳುವಂಥ ಈ ಕೆಲವು ಕ್ಷೇತ್ರಗಳ ವೃತ್ತಿಯನ್ನು ಆಯ್ಕೆ ಮಾಡಿಕೊಳ್ಳೋದು. ಶುಕ್ರ ನಿಮಗೆ ಲಾಭ ಸ್ಥಾನದಲ್ಲಿ ಬರುವ ಕಾರಣ ಅಲ್ಲಿ ನೀವು ಹೆಚ್ಚಾಗಿ ಫ್ಯಾನ್ಸಿ, ಬಟ್ಟೆ ಬರೆ, ಆ್ಯಕ್ಟಿಂಗು ಮುಂತಾದವು ಇದೆಲ್ಲ ನಿಮಗೆ ಕೆಲವೊಮ್ಮೆ ಇಷ್ಟ ಇರೋದಿಲ್ಲ, ಆದರೆ ನೀವು ಮಾಡಬೇಕಾಗತ್ತೆ, ಆದರೆ ಅನಿವಾರ್ಯ ಪರಿಸ್ಥಿತಿಯಾಗಿ ಮಾಡಬೇಕಾಗತ್ತೆ. ಉದಾಹರಣೆಗೆ ಫ್ಯಾನ್ಸಿ ವಿಚಾರದಲ್ಲಿ ಇರ್ಬೋದು ಅಥವಾ ಆ್ಯಕ್ಟಿಂಗ್ ಮಾಡೋ ವಿಚಾರದಲ್ಲಿ ಕೆಲವೊಮ್ಮೆ ಇಷ್ಟ ಅಂತ ಇರೋದಿಲ್ಲ, ಆದರೆ ಜೀವನೋಪಾಯಕ್ಕೆ ಅಥವಾ ಅನಿವಾರ್ಯ ಪರಿಸ್ಥಿತಿಯಾಗಿ ಮಾಡುವಂಥ ವಿಚಾರಗಳು ಶುಕ್ರನಿಂದಾಗಿ ಬರುತ್ತೆ. ಅಂಥ ಕೆಲಸದನ್ನು ಆ್ಯಕ್ಟಿಂಗನ್ನು ಮಾಡ್ಬೋದು. ಬೇರೆ ಬೇರೆ ರೀತಿಯ ಮೀಡಿಯಾಗಳಿಗೆ ಸಂಬಂಧಪಟ್ಟ ಕೆಲಸಗಳನ್ನು ಮಾಡೋದು, ಲಕ್ಸುರಿ ಐಟಮ್ಗಳ ಮಾರಾಟ, ಲಕ್ಸುರಿ ಐಟಮ್ಗಳನ್ನು ಮಾರಾಟ ಮಾಡುವಂಥ ಕ್ಷೇತ್ರದಲ್ಲಿ ನಿಮಗೆ ಉದ್ಯೋಗದ ಅವಕಾಶ. ಇನ್ನು ಬೇರೆ ಬೇರೆ ರೀತಿಯ ದೊಡ್ಡ ದೊಡ್ಡ ಹೋಟೆಲು, ರೆಸಾರ್ಟು, ಪಬ್ಬು, ಕ್ಲಬ್ಬು ಅಂತ ಹೇಳ್ತೀವಿ, ಅಥವಾ ಬೇರೆ ಬೇರೆ ರೀತಿಯ ಮನೋರಂಜನಾ ಕ್ಷೇತ್ರ, ಎಂಟರ್ಟೈನ್ಮೆಂಟ್ ಅಥವಾ ಅಮ್ಯೂಸ್ಮೆಂಟ್ ಪಾರ್ಕ್ ಅಂತ ಹೇಳ್ತೀವಿ, ಅಂಥದೆಲ್ಲ ಕ್ಷೇತ್ರದಲ್ಲಿ ನಿಮಗೆ ಉದ್ಯೋಗ ಸಿಗತ್ತೆ. ಅಂಥ ಉದ್ಯೋಗ ಕ್ಷೇತ್ರದಲ್ಲಿ ಉದ್ಯೋಗ ಮಾಡ್ಬೋದು. ಅಲ್ಲಿ ನಿಮಗೆ ತುಂಬ ಉದ್ಯೋಗ ಮಾಡಲಿಕ್ಕೆ ಇಷ್ಟ ಇರೋದಿಲ್ಲ, ಆದರೆ ಬೇರೆ ಉದ್ಯೋಗ ಸಿಗದೇ ಇರುವ ಕಾರಣಕ್ಕೆ ನೀವು ಇಂಥ ಕ್ಷೇತ್ರದಲ್ಲಿ ಹೋಗಬೇಕಾಗತ್ತೆ. ಹಾಗಾಗಿ ಇಂಥ ಕ್ಷೇತ್ರದಲ್ಲಿ ನಿಮಗೆ ಉದ್ಯೋಗ ಮಾಡಲಿಕ್ಕಾಗತ್ತೆ, ಏನು ತೊಂದರೆ ಇಲ್ಲ, ಮಾಡ್ಬೋದಾಗಿದೆ. ಅದಲ್ಲದೆ ಬೇರೆ ಬೇರೆ ರೀತಿಯ ಟೂರು, ಟ್ರಾವೆಲು, ಈವೆಂಟ್ ಮ್ಯಾನೇಜ್ಮೆಂಟು, ಕೇಟರಿಂಗ್ ಅಂತ ಹೇಳ್ತೀವಿ, ಇಂಥ ಸರ್ವಿಸ್ಗಳು, ಬೇರೆ ಬೇರೆ ರೀತಿಯ ಸರ್ವಿಸ್ಗಳಲ್ಲಿ ನೀವು ದುಡಿಮೆ ಮಾಡ್ಬೋದು. ಯಾಕಂದರೆ ಆ ದುಡಿಮೆ ಮಾಡಿದ್ರೆ ನಿಮಗೆ ಖಂಡಿತ ಉತ್ತಮವಾದ ಸಂಬಳ ಬರುತ್ತೆ, ನಿಮಗೆ ಜೀವನ ನಡೆಸಲಿಕ್ಕಾಗತ್ತೆ. ಆದರೆ ವೈಯಕ್ತಿಕವಾಗಿ ಆ ನಿಮಗೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅಥವಾ ಆ ಒಂದು ಉದ್ಯೋಗ ಕ್ಷೇತ್ರದಲ್ಲಿ ಸ್ವಲ್ಪ ಅಸಮಾಧಾನದ ವಾತಾವರಣ ಇದ್ದೇ ಇರುತ್ತೆ. ಯಾಕಂದರೆ ಶುಕ್ರ ನಿಮಗೆ ಲಾಭ ಸ್ಥಾನದಲ್ಲೂ ಅವನಿದ್ದಾನೆ, ಜೊತೆಗೆ ನಿಮಗೆ ಶತ್ರು ಸ್ಥಾನದಲ್ಲೂ ಶುಕ್ರನಿರೋ ಕಾರಣ ಅಲ್ಲಿ ನೀವು ತುಂಬ ಹ್ಯಾಪಿಯಾಗಿರೋದಿಲ್ಲ. ಆದರೆ ಜೀವನೋಪಾಯವಾಗಿ ಈ ಹೇಳಿ ಇಂಥ ಕ್ಷೇತ್ರಗಳನ್ನು ನೀವು ನಡೆಸಬಹುದಾಗಿದೆ. ಇನ್ನು ಐದನೇ ಆಯ್ಕೆ ಅಂದರೆ ಇದು ನಿಮಗೆ ಯಾವುದೇ ಆಯ್ಕೆಗಳು ಇಲ್ಲದೇ ಇದ್ದಾಗ ಅಥವಾ ಯಾವುದೇ ಬಾಗಿಲು ಇಲ್ಲ ಅಥವಾ ನಿಮಗೆ ನಿಮ್ಮ ಪೂರ್ವಜರು ಇದನ್ನು ಮರಳಿಸ್ಕೊಂಡು ಬಂದರೆ ನಾನೀಗ ಮಾಡಲೇಬೇಕು ಅನ್ನೋ ಒಂದು ಅನಿವಾರ್ಯತೆ ಇರುತ್ತೆ, ಅಥವಾ ಬೇರೆ ಕ್ಷೇತ್ರದಲ್ಲಿ ನಿಮಗೆ ಅದು ಪರಿಣತಿ ಇರೋದಿಲ್ಲ ಅಥವಾ ಅನಿವಾರ್ಯವಾಗಿ ನೀವು ಈ ಕ್ಷೇತ್ರದಲ್ಲಿ ಈಗ ಬಂದಿದ್ದೀರಾ ಇದನ್ನು ಮಾಡ್ಬೋದು ಅನ್ನೋದು, ಅದು ಶನಿಯ ಒಂದು ಪ್ರಭಾವ ಬರುವಂಥ ಕ್ಷೇತ್ರಗಳು. ಶನಿಯ ಪ್ರಭಾವ ಅಂದರೆ ಬೇರೆ ಬೇರೆ ರೀತಿಯ ಲೋಹಗಳು, ಸ್ಟೀಲು, ಐರ್ನ್, ಉಕ್ಕು, ಅಂದರೆ ಹೇಳ್ತೀವಿ ಕಬ್ಬಿಣ ಅಂತ ಹೇಳ್ತೀವಲ್ಲ, ಕಬ್ಬಿಣಕ್ಕೆ ಸಂಬಂಧಪಟ್ಟ ಕೈಗಾರಿಕೆಗಳು ಅಥವಾ ಬೇರೆ ಬೇರೆ ರೀತಿಯ ಇಂಡಸ್ಟ್ರಿಗಳು, ಮೆಟಲ್ಗೆ ಸಂಬಂಧಪಟ್ಟವುಗಳು, ಸ್ಟೇನ್ಲೆಸ್ ಸ್ಟೀಲು, ಯುಟೆನ್ಸಿಲು, ಪಾತ್ರೆ ಬಗಡಗಳು ಅಥವಾ ಬೇರೆ ಬೇರೆ ರೀತಿಯ ಮೆಷಿನ್ ಟೂಲುಗಳು, ಮೆಷಿನರಿಗೆ ಸಂಬಂಧಪಟ್ಟ ವಿಚಾರಗಳು. ಇನ್ನು ಸರ್ವಿಸ್ ಸೆಂಟರ್ಗಳು, ಬೇರೆ ವೆಹಿಕಲ್ಗಳ ಆಟೋಮೊಬೈಲ್ ಸರ್ವಿಸ್ ಸೆಂಟರ್ ಇರ್ಬೋದು ಅಥವಾ ಇನ್ನಿತರ ಈ ಗಾಡಿಗಳಿಗೆ ಸಂಬಂಧಪಟ್ಟ ಸ್ಪೇರ್ ಪಾರ್ಟ್ ಮಾರಾಟ, ಗ್ಯಾರೇಜು, ವರ್ಕ್ಶಾಪು ಅಥವಾ ಈ ಗಾಡಿಗೆ ಸಂಬಂಧಪಟ್ಟ ಬೇರೆ ಉಪಕರಣಗಳನ್ನು, ಲುಬ್ರಿಕೆಂಟು, ಅಲ್ಲಿ ಇತ್ಯಾದಿಗಳನ್ನು ಮಾರಾಟ ಮಾಡುವಂಥದ್ದು. ಇಂತಹ ಕ್ಷೇತ್ರಗಳು ಕೊನೆಯ ಆಯ್ಕೆಯಲ್ಲಿ ಬರುತ್ತೆ. ಯಾಕಂದರೆ ಶನಿ ಮಹಾತ್ಮರು ನಿಮಗೆ ಇದರಿಂದ ಹಣವನ್ನು ಕೊಡ್ತಾರೆ, ಆದರೆ ಇದರಲ್ಲಿ ನಿಮಗೆ ಅಷ್ಟೊಂದು ತೃಪ್ತಿ ಅಂತ ಇರೋದಿಲ್ಲ. ಜೊತೆಗೆ ಈ ಒಂದು ಉದ್ಯೋಗವನ್ನು ಮಾಡಿದರೆ ನಿಮಗೆ ಸ್ವಲ್ಪ ಮಟ್ಟಿಗೆ ಒಂದು ಇನ್ಫೀರಿಯಾರಿಟಿ ಅಂತ ಇರುತ್ತೆ. ಇನ್ಫೀರಿಯಾರಿಟಿ ನಿಮ್ಮ ಮಳೆಗೆ ಕೀಳರಿಮೆ, ಆ ಕೀಳರಿಮೆ ನಿಮ್ಮನ್ನು ಕಾಡುತ್ತೆ. ಹಾಗಾಗಿ ಇಂತಹ ಕ್ಷೇತ್ರಗಳನ್ನು
ನೀವು ಐದನೇ ಆಯ್ಕೆಯಲ್ಲಿ ಆಯ್ಕೆ ಮಾಡ್ಕೊಳ್ಬೋದಾಗಿದೆ. ಇಂಥ ಕ್ಷೇತ್ರಗಳು ನಿಮಗೆ ನಡೆಯುತ್ತೆ, ಅದರಲ್ಲಿ ನಿಮಗೆ ಲಾಸ್ ಅಂತ ಏನೂ ಆಗೋದಿಲ್ಲ. ಅಥವಾ ಇಂಥ ಕ್ಷೇತ್ರದಲ್ಲಿ ಉದ್ಯೋಗದ ನಿಮಗೆ ಅವಕಾಶ ಸಿಕ್ಕಿದರೆ ಇಂಥ ಕ್ಷೇತ್ರಗಳು ಉದ್ಯೋಗಕ್ಕೆ ಸೇರಿಕೊಳ್ಬೋದಾಗಿದೆ. ಇನ್ನು ಆರನೇ ಆಯ್ಕೆ, ಆರನೇ ಆಯ್ಕೆ ಅಂದರೆ ಇದು ಆರನೇ ಆಯ್ಕೆ ಅಂದರೆ ಇದು ನಿಮಗೆ ಅಷ್ಟೇನು ಚೆನ್ನಾಗಿ ಬರೋದಿಲ್ಲ. ಇದು ವಿರುದ್ಧವಾಗಿ ಬರುವಂಥ ಕ್ಷೇತ್ರಗಳು ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಜೊತೆಗೆ ಇಲ್ಲಿ ನಿಮಗೆ ಕೆಲವೊಮ್ಮೆ ಹಣ ಬರುತ್ತೆ, ಜೊತೆಗೆ ತುಂಬ ಲಾಸ್ ಆಗುತ್ತೆ. ಅಥವಾ ಕೆಲವೊಂದು ಹಂತದಲ್ಲಿ ಇದನ್ನು ಅರ್ಧದಲ್ಲೇ ಬಿಡುವಂಥದ್ದು, ಅರ್ಧದಲ್ಲೇ ಜಾಬ್ ಹೋಗುವಂಥದ್ದು, ಅರ್ಧದಲ್ಲೇ ಮುಚ್ಚುಗಡೆ ಆಗುವಂಥ ಸಾಧ್ಯತೆ ಈ ಕ್ಷೇತ್ರದಲ್ಲಿ ಬರುತ್ತೆ. ಅಂದರೆ ಚಂದ್ರನು, ಚಂದ್ರನು ನಿಮಗೆ ಆ ಥರ ನಿಮಗೆ ಹೆಚ್ಚೇನು ಪೂರಕವಾಗಿ ಇರೋದಿಲ್ಲ. ನಿಮ್ಮ ಸ್ಥಾನದಿಂದ ಅಥವಾ ನಿಮ್ಮ ರಾಶಿ ಅಥವಾ ಲಗ್ನದಿಂದ ಆ ಥರ ನಿಮಗೆ ನಷ್ಟವನ್ನು, ಸಾಲವನ್ನು, ರೋಗವನ್ನು, ಅನಾರೋಗ್ಯವನ್ನು ಸೂಚಿಸುವಂಥ ಇರುತ್ತೆ. ಅಂದರೆ ಯಾವುದಂದರೆ ಈ ನೀರು ಅಥವಾ ನೀರಿಗೆ ಸಂಬಂಧಪಟ್ಟ ವಿಚಾರಗಳು ಅಥವಾ ಈ ದ್ರವ ಪದಾರ್ಥಗಳು, ಲಿಕ್ವಿಡ್ ಐಟಮ್ಗಳು, ಅಲ್ಲದೆ ಬೇರೆ ಬೇರೆ ರೀತಿಯ ಈ ಸಾಫ್ಟ್ ಡ್ರಿಂಕ್ಸು, ಅದೇ ಪಾನೀಯಗಳು, ತಂಪು ಪಾನೀಯ ಇರ್ಬೋದು, ಅಥವಾ ಬೇರೆ ರೀತಿಯ ಆಲ್ಕೋಹಾಲಿಕ್ ಡ್ರಿಂಕ್ ಅಂತ ಹೇಳ್ತೀವಿ, ಅದರಿಂದ ಅಂತಹ ಪಾನೀಯಗಳಿರ್ಬೋದು, ಅದೇ ರೀತಿ ಈ ಫಾರ್ಮಸಿ, ಮೆಡಿಕಲು, ಮೆಡಿಸಿನ್ಗಳು ಮುಂತಾದ ಕ್ಷೇತ್ರಗಳಿರ್ಬೋದು, ದ್ರವ ಪದಾರ್ಥದ ವಿಚಾರಗಳು, ಇನ್ನು ನರ್ಸಿಂಗ್, ನರ್ಸ್ ಆಗುವಂತ ಹೇಳ್ತಾರಲ್ಲ, ನರ್ಸಿಂಗ್ ವಿಚಾರಗಳು. ನರ್ಸಿಂಗ್ ಅಂದರೆ ಈ ಬೇರೆ ಹಾಸ್ಪಿಟಲ್ಗಳಲ್ಲಿ ಮಾಡುವಂಥ ಒಂದು ಶುಶ್ರೂಷಕಿ ಅಂತ ಹೇಳಿ ಅಂತಹ ವಿಚಾರಗಳು. ಇನ್ನು ಇದಲ್ಲದೆ ಈ ಈ ಮನೋರಂಜನಾ ಕ್ಷೇತ್ರದಲ್ಲಿ ಬರುವಂಥ ಬಾರು, ಪಬ್ಬು, ಕ್ಲಬ್ ಅಂತ ಹೇಳ್ತೀವಿ, ಅಂಥ ವಿಚಾರಗಳಿರ್ಬೋದು. ಇನ್ನು ಮಹಿಳೆಯರು ಮತ್ತು ಮಕ್ಕಳಿಗೆ ಸಂಬಂಧಪಟ್ಟ ವಿಚಾರಗಳ ಮಾರಾಟ, ಮಳಿಗೆ ಅಥವಾ ಇಂಥ ಒಂದು ಕ್ಷೇತ್ರಗಳು, ಫ್ಯಾನ್ಸಿ ಬಟ್ಟೆ ಬರಗಳಿರ್ಬೋದು, ಅಂಥ ಕ್ಷೇತ್ರ ನಿಮಗೆ ಅಷ್ಟೊಂದು ಆಯ್ಕೆಯಾಗಿ ಬರೋದಿಲ್ಲ. ಹಾಗಾಗಿ ದ್ರವ ಪದಾರ್ಥ, ಹಾಲು, ನೀರು ಅಥವಾ ಜ್ಯೂಸು ಇಂಥವೆಲ್ಲ ಕ್ಷೇತ್ರಗಳು ನಿಮಗೆ ಅಷ್ಟೊಂದು ಆಯ್ಕೆಯಾಗಿ ಬರೋದಿಲ್ಲ. ಅಥವಾ ಮಾಡಿದರೂ ಅದರಲ್ಲಿ ನಿಮಗೆ ಅಷ್ಟು ಹೆಚ್ಚಿನ ಏಳಿಗೆ ಬರೋದಿಲ್ಲ. ಅದನ್ನು ಕೆಲವೊಮ್ಮೆ ಅರ್ಧದಲ್ಲೇ ಬಿಡುವಂಥ ಪರಿಸ್ಥಿತಿ, ಅರ್ಧದಲ್ಲೇ ಮುಚ್ಚುಗಡೆ ಹೋಗುವಂಥ ಪರಿಸ್ಥಿತಿ, ಅಥವಾ ಆ ಒಂದು ಕ್ಷೇತ್ರದಲ್ಲಿ ನಿಮಗೆ ಮುಂದನ್ನೋದು ಹೆಚ್ಚು ಮುಂದುವರಿಸಲಿಕ್ಕೆ ಆಸಕ್ತಿ ಬರದೇ ಹೋಗುವಂಥದ್ದು ಇವೆಲ್ಲ ಆಗುತ್ತೆ ಈ ಕ್ಷೇತ್ರದಲ್ಲಿ. ಇನ್ನು ಯಾವುದೇ ಕ್ಷೇತ್ರವನ್ನು ನೀವು ಮಾಡಲೇಬಾರ್ದು, ಯಾವ ಕ್ಷೇತ್ರದಲ್ಲಿ ನಿಮಗೆ ತುಂಬ ಕಾಂಟ್ರವರ್ಸಿ ಆಗುತ್ತೆ, ಲಾಸ್ ಆಗುತ್ತೆ, ಅಥವಾ ಅದರ ಮೇಲೆ ನಿಮ್ಮ ಮೇಲೆ ಕೇಸುಗಳು ಆಗುವಂಥದ್ದು, ವಿವಾದಗಳು ಬರುವಂಥದ್ದು, ಅಥವಾ ಆ ಮೂಲಕವಾಗಿ ನಿಮಗೆ ಆ ವೃತ್ತಿಯಿಂದ ಮತ್ತೆ ಅದನ್ನು ಮುಂದೇನೂ ಮಾಡದೇ ಇರುವಂಥ ಪರಿಸ್ಥಿತಿ ಬರುವಂಥದ್ದು ಇವೆಲ್ಲ ಅಂದರೆ ಅಲ್ಲಿ ಮಂಗಳನ ವಿಚಾರ, ಮಂಗಳನ ವಿಚಾರದಲ್ಲಿ ನಿಮಗೆ ಆತನು ವ್ಯಯಸ್ಥಾನದಲ್ಲಿ ಬರ್ತಾನೆ. ಮಂಗಳನ ವ್ಯಯ ಅಂದರೆ ನಿಮಗೆ ನಷ್ಟಗಳನ್ನು ಉಂಟು ಮಾಡುವಂಥ ಮಂಗಳನಿಗೆ ಸಂಬಂಧಪಟ್ಟ ಕ್ಷೇತ್ರಗಳು. ಉದಾಹರಣೆಗೆ ಈ ರಿಯಲ್ ಎಸ್ಟೇಟು, ಭೂಮಿಗೆ ಸಂಬಂಧಪಟ್ಟ ವ್ಯವಹಾರ, ಭೂಮಿ ವ್ಯವಹಾರ, ಈ ಲೇಔಟ್ಗಳನ್ನು ನಿರ್ಮಾಣ ಮಾಡೋದಿರ್ಬೋದು, ಅಥವಾ ಈ ಭೂಮಿಯಿಂದ ಏನಾದರೂ ಉತ್ಪನ್ನಗಳನ್ನು ಮಾಡೋದು, ಗಣಿಗಾರಿಕೆ ಮಾಡೋದಿರ್ಬೋದು, ಅಥವಾ ಮೈನಿಂಗ್ ಅಂತ ಹೇಳ್ತೀವಿ, ಮೈನಿಂಗ್ ಮೂಲಕ ಮಾಡೋದು. ಇನ್ನು ಪೊಲೀಸ್ ಇಲಾಖೆ, ಮಿಲಿಟರಿ ಇಲಾಖೆ ಅಥವಾ ಈ ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟ ನೇರವಾದ ಜಾಬ್ಗಳು ಅಂದರೆ ಅಲ್ಲಿ ಸೋಲ್ಜರ್ ಆಗುವಂಥದ್ದಾಗಲಿ ಅಥವಾ ಪೊಲೀಸ್ ಕಾನ್ಸ್ಟೇಬಲ್, ಪೊಲೀಸ್ ಇನ್ಸ್ಪೆಕ್ಟರ್ ಇತ್ಯಾದಿ ಆಗುವಂಥದ್ದು ನಿಮ್ಮ ಒಂದು ಇದಕ್ಕೆ ಅಷ್ಟೊಂದು ಆಗಿ ಬರೋದಿಲ್ಲ. ಅದನ್ನು ಮಾಡಿದರೂ ನೀವು ಅದನ್ನು ಮುಂದೆ ಕಂಟಿನ್ಯೂ ಮಾಡೋದು ಕಷ್ಟ ಆಗುತ್ತೆ. ಕೆಲವರು ಅರ್ಧದಲ್ಲಿ ಬಿಡ್ತಾರೆ, ಕೆಲವರು ಅದರಲ್ಲಿ ಏನೋ ಒಂದು ಕಾಂಟ್ರವರ್ಸಿ ಬಂದು ಅಥವಾ ಆಪಾದನೆ ಬಂದು ಅವರನ್ನು ಕೆಲಸದಿಂದ ತೆಗಿತಾರೆ. ಕೆಲವೊಮ್ಮೆ ಅವರೇ ಬಿಡುವಂಥ ಪರಿಸ್ಥಿತಿ ಬರುತ್ತೆ, ಇಲ್ಲ ಅವರನ್ನು ಕೆಲಸದಿಂದ ತೆಗೆದುಹಾಕುವಂಥ ಪರಿಸ್ಥಿತಿ ಬರುತ್ತೆ. ಇಂಥ ಒಂದು ಕ್ಷೇತ್ರದಲ್ಲಿ ಹೆಚ್ಚಿನಾಗಿ ಧನುರಾಶಿ ಮತ್ತು ನಲ್ಲಗ್ನರಿಗೆ ಇಂಥ ಕ್ಷೇತ್ರಗಳು ಅಷ್ಟೊಂದು ಆಗಿ ಬರೋದಿಲ್ಲ. ಇನ್ನು ಸ್ಪೋರ್ಟ್ಸು, ಅಥ್ಲೆಟಿಕ್ಸಲ್ಲಿ ನೀವು ಹವ್ಯಾಸವಾಗಿ ಭಾಗವಹಿಸ್ಬೋದು, ಆದರೆ ಈ ಸ್ಪೋರ್ಟ್ಸು, ಅಥ್ಲೆಟಿಕ್ಸ್ನಲ್ಲಿ ಹೆಚ್ಚು ಸಾಧನೆ ಮಾಡಲಿಕ್ಕೆ ನಿಮಗೆ ಕಷ್ಟ ಆಗುವಂಥದ್ದು ಇರ್ಬೋದು, ಅಥವಾ ನೀವು ಸಾಧನೆಯ ಹತ್ತಿರದವರೆಗೆ ಹೋಗಿ ಆ ಪ್ರಶಸ್ತಿಯಿಂದ ನಿಮಗೆ ವಂಚನೆ ಆಗುವಂಥದ್ದು, ಅಥವಾ ಕೊನೆಯ ಕ್ಷಣದಲ್ಲಿ ಆ ನಿಮಗೆ ಪ್ರಶಸ್ತಿಗಳು ಅಥವಾ ಸಿಗಬೇಕಾದ ಬಹುಮಾನಗಳು ಮಿಸ್ ಆಗುವಂಥದ್ದೆಲ್ಲ ಸ್ಪೋರ್ಟ್ಸು, ಅಥ್ಲೆಟಿಕ್ಸಲ್ಲಿ ನಡೆದಿದೆ. ಇನ್ನು ನೀವು ನೇರವಾಗಿ ಈ ಹೋಟೆಲು, ಫುಡ್ಡು, ಬೇಕರಿ ಇತ್ಯಾದಿಗಳು ಸಹ ನಿಮಗೆ ಅಷ್ಟೊಂದು ಆಗಿ ಬರೋದಿಲ್ಲ. ಎಲ್ಲಿ ಬೆಂಕಿಯನ್ನು ಒರೆಸಿ ಅಂದರೆ ಅಲ್ಲಿ ಬೆಂಕಿ ಒರೆಸಿ ಅಂದರೆ ಅಡುಗೆಯನ್ನು ಮಾಡುವಂಥ ಇರುತ್ತೆ. ಬೇಕರಿನಲ್ಲಿ ಬೇಕಿಂಗ್ ಅಂತ ಬರುತ್ತೆ, ಅಲ್ಲಿ ಅದನ್ನು ಒಂದು ಬೆಂಕಿನೇ. ಹಾಗಾಗಿ ಅಲ್ಲಿ ಬೆಂಕಿಯಿಂದ ಉರಿಸಿಕೊಂಡು ಮಾಡುವಂಥ ಒಂದು ಏನೇನೋ ನಿಮಗೆ ಇರುತ್ತೆ ಪದಾರ್ಥಗಳು ಇರ್ತವೋ ಅಲ್ಲಿ ಮಂಗಳವು ನಿಮಗೆ ವಿರುದ್ಧವಾಗಿರೋ ಕಾರಣ ಈ ಹೋಟೆಲ್ ಇರ್ಬೋದು, ಕೇಟರಿಂಗ್ ಇರ್ಬೋದು, ಅಥವಾ ಬೇರೆ ಬೇರೆ ರೀತಿಯ ಆಹಾರ ಪದಾರ್ಥಗಳನ್ನು ತಯಾರಿಸಿ ಮಾಡೋದು, ಆದರೆ ಫುಡ್ಡು ಪ್ರಾಡಕ್ಟ್ಗಳನ್ನು ನೀವು ಮಾರ್ಬೋದು, ಫುಡ್ಡು ರೆಡಿಯಾದ ಫುಡ್ ಪ್ರಾಡಕ್ಟ್ಗಳನ್ನು ಮಾರ್ಬೋದು, ಅಥವಾ ಫುಡ್ ಗ್ರೈನ್ಸನ್ನು ನೀವು ಮಾರ್ಬೋದು, ಆದರೆ ನೀವೇ ತಯಾರಿಸಿ ಮಾಡೋದು, ನೀವೇ ಕುಕ್ ಮಾಡಿ ಮಾಡೋದು ಇರೋದಿಲ್ಲ, ಅದು ನಿಮಗೆ ಅಷ್ಟೊಂದು ಆಗಿ ಬರೋದಿಲ್ಲ. ಹೋಟೆಲ್ ಮಾಡೋದ್ರಲ್ಲಿ ರೆಸ್ಟೋರೆಂಟ್ಗಳನ್ನು, ಅಥವಾ ಬೇಕರಿಗಳನ್ನು, ಅಥವಾ ಕ್ಯಾಂಟೀನ್ ಇತ್ಯಾದಿಗಳನ್ನು ತೆರೆಯುವಂಥ ಅಥವಾ ಕೇಟರಿಂಗ್ ಸಂಸ್ಥೆ ನಡೆಸೋದು ಇವೆಲ್ಲ ನೀವು ಮಾಡಿದ್ರೂ ಅದು ಹೆಚ್ಚು ಸಮಯ ಅದನ್ನು ಮುಂದುವರಿಸಲಿಕ್ಕೆ ಖಂಡಿತ ಆಗೋದಿಲ್ಲ. ಅದರಲ್ಲಿ ವಿಘ್ನಗಳು ಬರುವಂಥದ್ದು, ಅಡೆತಡೆ ಬರುವಂಥದ್ದು, ಅಥವಾ ಅರ್ಧದಲ್ಲಿ ಬಿಡುವಂಥದ್ದು, ಅಥವಾ ಅದರಿಂದ ನಿಮಗೆ ಏನಾದರೂ ಆಪಾದನೆಗಳು, ಆರೋಪಗಳು ಬರೋದು. ಉದಾಹರಣೆಗೆ ಯಾವುದೋ ಒಬ್ಬ ಕೇಟರಿಂಗ್ ಸಂಸ್ಥೆಯನ್ನು ಧನರಾಶಿಯನ್ನು ಮಾಡಿದೆ ಅಂತ ಇಟ್ಕೊಂಡು ಅವನಿಗೆ ಅವನು ಒಂದು ಯಾವುದೋ ಒಂದು ಕೇಟ್ರಿಂಗನ್ನು ಕೊಡ್ತಾನೆ, ಅಲ್ಲಿ ಅವನ ಮೇಲೆ ಒಂದು ಇದರ ಮೇಲೆ ಫುಡ್ ಪಾಯ್ಸನಿಂಗ್ ಆರೋಪ ಬರ್ಬೋದು, ಅದರ ಮೇಲೆ ಅವನ ಕೇಸ್ ಬರ್ಬೋದು, ಅಥವಾ ಅವನಿಗೆ ಯಾರದ ಮೇಲೆ ಅವನು ಪೂರೈಕೆ ಮಾಡಿದಂಥ ಆಹಾರದಿಂದ ಫುಡ್ ಪಾಯ್ಸನಿಂಗ್ ಆಗಿ ಕೆಲವರ ಒಂದು ಮರಣ ಸಹ ಆಗಿದ್ದ ವಿಚಾರಗಳನ್ನು ನಾವು ಹಿಂದೆ ಕೇಳಿದ್ದೇವೆ. ಹಾಗಾಗಿ ಅಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಧನುರಾಶಿಯವರು ಇಂಥ ಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಳ್ಳೋಕೆ ತುಂಬ ಎಚ್ಚರಿಕೆ ಬೇಕು. ಉದಾಹರಣೆಗೆ ನಿಮಗೆ ಇದನ್ನು ಆಯ್ಕೆ ಮಾಡದೆ ಸಾಧ್ಯನೇ ಇಲ್ಲ ಮಾಡಬೇಕು ಅಂದರೆ ಆವಾಗ ನೀವು ಬೇರೆ ರಾಶಿಯ ಪಾರ್ಟ್ನರ್ಗಳನ್ನು ತೆಗೆದುಕೊಳ್ಳುತ್ತೆ. ನಿಮ್ಮ ಮನೆಯಲ್ಲಿ ನಿಮ್ಮ ಹೆಂಡತಿನೋ ಮಕ್ಕಳಿದ್ರೆ ಅವರನ್ನು ಅವರು ಬೇರೆ ರಾಶಿಯಾಗಿದ್ದರೆ ಅಂಥವ್ರನ್ನ ಪಾರ್ಟ್ನರಾಗಿ ತೆಗೆದುಕೊಳ್ಳುವಂಥದ್ದು ಉತ್ತಮವಾಗಿರುತ್ತೆ. ಹಾಗಾಗಿ ಈ ಎಲ್ಲ ಎಚ್ಚರಿಕೆ ವಿಚಾರಗಳು ಧನುರಾಶಿಯವರಿಗೆ ಬರುತ್ತೆ. ನಿಮಗೆ ಒಂದು ಆಯ್ಕೆಯ ನೆಚ್ಚಿನ ಕ್ಷೇತ್ರಗಳು ಕೆಲವೊಂದು ವಿಚಾರಗಳನ್ನು ಸಾಮಾನ್ಯವಾದ ಒಂದು ಮಾಹಿತಿಯನ್ನು ಕೊಟ್ಟಿದ್ದೇನೆ. ಇವೆಲ್ಲವೂ ನಿಮಗೆ ಸಹಾಯಕ ಆಗಲಿ ಎಂದು ನಮ್ಮ ಅಪೇಕ್ಷೆ.
ಹೆಚ್ಚಿನ ಶಿಕ್ಷಣಕ್ಕೆ ಸಂಬಂಧಪಟ್ಟ ಯಾವುದೇ ಗೊಂದಲ ಬೇಡ. ಧನುರಾಶಿಯರಿಗೆ ಹೆಚ್ಚಿನ ಎಲ್ಲ ಶಿಕ್ಷಣ ಕ್ಷೇತ್ರಗಳು ಆಗಿಬರ್ತವೆ. ಆದರೆ ವ್ಯಾಪಾರ ಬಿಸ್ನೆಸ್ ಸ್ವಂತವಾಗಿ ವ್ಯಾಪಾರ ಮಾಡಬೇಕು. ನೀವು ಜಾಬ್ಗೆ ಸೇರೋದಾದರೆ ಯಾವುದೇ ಸ್ವಲ್ಪ ಹೆಚ್ಚು ಕಡಿಮೆ ಅಥವಾ ಸ್ವಲ್ಪ ಒಂದು ಎರಡು ಮೂರನೇ ಆಯ್ಕೆಯಿಂದ ಜಾಬ್ಗೆ ಸೇರ್ಬೋದು. ಆದರೆ ಸ್ವಂತವಾಗಿ ಉದ್ಯಮ ಮಾಡಬೇಕಾದ್ರೆ ಅಲ್ಲಿ ನಿಮಗೆ ಯಾವುದು ಕಾಂಟ್ರವರ್ಸಿ ಇದೆ, ಯಾವುದು ವಿರೋಧ ಇದೆ ಅಂತ ಹೇಳಿದ್ದೇನೆ. ಕೊನೆ ಕೊನೆಯ ವಿಚಾರಗಳು ಆ ಕೊನೆಗೆ ಬರುವಂಥದ್ದು ಐದು ಆರು ಏಳನೇ ಆಯ್ಕೆ, ಐದು ಆರು ಏಳನೇ ಆಯ್ಕೆಯಲ್ಲಿ ಅದನ್ನಷ್ಟು ಸ್ವಂತವಾಗಿ ವ್ಯಾಪಾರದನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು. ನಿಮಗೆ ಯಾವುದು ಪ್ರಥಮ ಒಂದು ಎರಡು ಮೂರು ನಾಲ್ಕರಲ್ಲಿ ಬಂದಿದೆ ಅದನ್ನೇ ಆಯ್ಕೆ ಮಾಡಿಕೊಳ್ಳೋದು ಒಳ್ಳೆಯ ಆಯ್ಕೆ ಆಗಿರುತ್ತೆ. ಹಾಗಾಗಿ ಧನುರಾಶಿಯವರಿಗೆ ತಾವು ನಡೆಸುವಂಥ ವೃತ್ತಿ, ಉದ್ಯೋಗ, ಶಿಕ್ಷಣ, ವ್ಯಾಪಾರ ಇವೆಲ್ಲವೂ ಉತ್ತಮವಾಗಿ ನಡೆಯಲಿ. ನಿಮಗೆ ಆ ಗುರುದೇವತೆ ಅನುಗ್ರಹದಿಂದ ಸದಾ ಸರ್ವತ್ರವೂ ಆಯುರಾರೋಗ್ಯ ಶಿಕ್ಷಿತ ಜಯಲಾಭಗಳು ಸಿದ್ಧಿಯಾಗಲಿ. ವಾಹಿನಿಯ ನಿರಂತರ ಪ್ರೋತ್ಸಾಹಿಸಿಕೆ ಮತ್ತೊಮ್ಮೆ ಧನ್ಯವಾದಗಳು. ಮುಂದೆ ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸ್ತಾರೆ. ಸರ್ವೇಶಾನಾಂ ಸನ್ಮಂಗಳಾನಿ ಭವಂತು.